നമസ്കാരം. കെ എസ് നരസിംഹസ്വാമിയവര ഗടിയാരദങ്ങടിയ മുന്നേ മനയിന്ന മനെ കുംകുമ ഭൂമി തെരെത ബാഗിലു മറ്റു കുശല പ്രശ്നെ അനുവ ഐതു കവിതകളെന്ന ഇട്ടിട്ടാണ്. വാസ്തവമായി ഞാനേ കെൽ വിഷയങ്ങളെന്നു ഹേളിദ്ദീനി നവിയതു. ಅದರಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರ ಹೆಸರು ತುಂಬ ಮುಖ್ಯವಾದದ್ದು. ಅದನ್ನು ಇದು ಹೆಚ್ಚು ತರಗತಿಗಳನ್ನು ತೆಗೆದುಕೊಳ್ಳುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಏಕೆಂದರೆ ಇದು ಅವರು ನವ್ಯ ಕವಿತೆಯಲ್ಲಿ ತೀರ ಹೊಸ ಪ್ರಯೋಗಗಳನ್ನು ಮಾಡಿದ್ರು, ಅಡಿಗರಿಗಿಂತ ಭಿನ್ನವಾದ. ಮತ್ತು ನವೋದಯದಿಂದ ಬಂದು ನವ್ಯದಲ್ಲಿ ಮಾಡಿದವರಲ್ಲಿ ಇವರು ಪ್ರಮುಖರು. ಮತ್ತು ಕೆಲವರು ಈ ಕವಿತೆಗಳು ಅರ್ಥ ಆಗ್ತಾ ಇಲ್ಲ ಅನ್ನುವಂತಹ ಮಾತುಗಳನ್ನು ಹೇಳ್ತಿದ್ದಾರೆ. ನೋಡೋಣ, ನನ್ನ ಕೈಲಿ ಸಾಧ್ಯವಾದಷ್ಟು ನನ್ನ ತರಗತಿಗಳಿಗೆ ಪದೇ ಪದೇ ಪಾಠ ಮಾಡಿರುವ ಮನೆಯಿಂದ ಮನೆಗೆ ಮತ್ತು ತೆರೆದ ಬಾಗಿಲು ಗಡಿಯಾರದಂಗಡಿ ಮುಂದೆ ಇದೆ ಇಲ್ಲಿ. ಹಾಗಾಗಿ ನಾನು ನರಸಿಂಹಸ್ವಾಮಿಯವರ ಪರಿಚಯವನ್ನು ಮಾಡಿಕೊಟ್ಟು ಬಿಡ್ತೇನೆ. ಇಲ್ಲಿರುವಂತಹ ಅವರ ಫೋಟೋ. ಕನ್ನಡಿಗರ ಅಚ್ಚುಮೆಚ್ಚಿನ ಮಲ್ಲಿಗೆ ಕವಿ ಕೆ ಎಸ್ ನರಸಿಂಹಸ್ವಾಮಿಯವರು ಮಂಡ್ಯ ಜಿಲ್ಲೆಯ ಕಿಕ್ಕೇರಿಯಲ್ಲಿ 26/1/1915 ಜನಿಸಿದರು. ತಂದೆ ಕಿಕ್ಕೇರಿ ಸುಬ್ಬರಾಯ, ತಾಯಿ ನಾಗಮ್ಮ. ಜೂನಿಯರ್ ಬಿ ಎವರೆಗೆ ಓದು, ನಂತರ ಸರ್ಕಾರಿ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿ 1970 ನಿವೃತ್ತಿ. 20ನೇ ಶತಮಾನದ ಕನ್ನಡ ಕಾವ್ಯ ಪಂಕ್ತಿಯಲ್ಲಿ ಮುಖ್ಯ ಹೆಸರಾದ ಕೆ ಎಸ್ ನ ಅವರು ನಿರಾಶೆ ಬದುಕಿನ ಅರ್ಥವಲ್ಲ ಎನ್ನುತ್ತಲೇ ಬದುಕಿನಲ್ಲಿ ಪ್ರೀತಿ ಇಟ್ಟವರು, ಪ್ರೀತಿ ಹುಟ್ಟಿಸುವ ಕಾವ್ಯ ಬರೆದವರು. ಇವರ ಕಾವ್ಯ ವೈಶಿಷ್ಟ್ಯವಾದ ದಾಂಪತ್ಯ ಕವಿತೆಗಳಲ್ಲಿ ಬದುಕಿನ ಕಷ್ಟಕಾರ್ಪಣ್ಯಗಳ ಹೃದಯಂಗಮ ಚಿತ್ರಣವಿದೆ. ಪ್ರೇಮದ ತೋಟದಲ್ಲಿ ಕೃಷಿ ಮಾಡಿ ಮಲ್ಲಿಗೆ ಇರುವಂತಿಗೆಗಳನ್ನು ಅರಳಿಸಿದವರು ಇವರು. ಇರುವಂತಿಗೆ ಅವರು ಒಂದು ಸಂಕಲನದ ಹೆಸರು, ಮೈಸೂರು ಮಲ್ಲಿಗೆ ಅವರು ಮೊದಲನೇ ಸಂಕಲನದ ಹೆಸರು. ಮೈಸೂರು ಮಲ್ಲಿಗೆ ಕವನ ಸಂಕಲನ ಇವರ ಮೇರು ಕೃತಿ. ಇದರಷ್ಟು ಪುನರ್ಮುದ್ರಣಗೊಂಡು 14 ಮುದ್ರಣ ಆಗಿದ್ದಾಗಲೇ ಜನಪ್ರಿಯವಾದ ಕನ್ನಡದ ಕವನ ಸಂಕಲನ ಬೇರೊಂದಿಲ್ಲ. ಆಮೇಲೆ ಯಾವುದೋ ಒಂದು ಬಸ್ ಸ್ಟಾಪಲ್ಲಿ ನರಸಿಂಹಸ್ವಾಮಿಯವರು ಬಸ್ಸಲ್ಲಿ ಕೂತಿದ್ದಾಗ ಇವರದ್ದೇ ಒಂದು ಹಾಡನ್ನು ಹಾಡ್ತಾ ಇದ್ದಂತೆ ಒಬ್ಬ ಭಿಕ್ಷುಕ. ಸುಮ್ಮನೆ ಕೇಳಿದ್ರಂತೆ, ಯಾರು ಬರೆದಿದ್ದು ಗೊತ್ತೇನಪ್ಪ ಅಂತ. ಯಾರು ಬರೆದಿದ್ದೋ ಗೊತ್ತಿಲ್ಲ, ನಮ್ಮ ಎಲ್ಲರೂ ಹಾಡ್ತಾರೆ, ನಾನು ಹಾಡ್ತೀನಿ ಅಂತ. ಐರಾವತ, ದೀಪದ ಮಲ್ಲಿ, ಉಂಗುರ, ಇರುವಂತಿಗೆ, ಶಿಲಾಲತೆ, ಮನೆಯಿಂದ ಮನೆಗೆ, ನವಪಲ್ಲವ, ಇನ್ನಿತರ ಪ್ರಮುಖ ಕವನ ಸಂಕಲನಗಳು. ಮಾರಿಯ ಕಲ್ಲು, ಉಪವನ, ದಮಯಂತಿ ಗದ್ಯ ಕೃತಿಗಳು. ನನ್ನ ಕನಸಿನ ಭಾರತ, ಪ್ರಪಂಚದ ಬಾಲ್ಯದಲ್ಲಿ ಬಹಳ ಮುಖ್ಯ ಅನುವಾದಿತ ಕೃತಿಗಳು. ಮಲ್ಲಿಗೆಯ ಮಾಲೆ ಸಮಗ್ರ ಕಾವ್ಯ ಸಂಕಲನ. ಅಭಿನಂದನಾ ಗ್ರಂಥ ಚಂದನ. ಇವರ ಮೈಸೂರು ಮಲ್ಲಿಗೆಗೆ ದೇವರಾಜ ಬಹದ್ದೂರ್ ಬಹುಮಾನ ದೊರೆತಿದೆ. ತೆರೆದ ಬಾಗಿಲು ಕವನ ಸಂಕಲನಕ್ಕೆ 1977 ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ. 1995 ಇವರ ದುಂಡು ಮಲ್ಲಿಗೆ ಕೃತಿಗೆ ಪ್ರತಿಷ್ಠಿತ ಪಂಪ ಪ್ರಶಸ್ತಿ ಲಭಿಸಿದ್ದರೆ 1990 ಮೈಸೂರಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಇವರದ್ದಾಗಿತ್ತು. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯಲ್ಲದೆ 1978 ಕೇರಳದ ಪ್ರತಿಷ್ಠಿತ ಕವಿಕುಮಾರನ್ ಆಶನ್ ಪ್ರಶಸ್ತಿ ಇವರಿಗೆ ಪ್ರಾಪ್ತವಾಗಿದೆ. 1999 ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಗೌರವ ಫೆಲೋಶಿಪ್ ಇವರಿಗೆ ಸಂದ ಮತ್ತೊಂದು ಅರ್ಹ ಪುರಸ್ಕಾರ. ಕನ್ನಡ ಕಾವ್ಯಲೋಕದ ಹಿರಿಯ ಕವಿಯಾಗಿರುವ ನರಸಿಂಹಸ್ವಾಮಿಯವರು ಕಾವ್ಯ ಸೌರಭವನ್ನು ತಮ್ಮ ಕವಿತೆಗಳ ಮೂಲಕ ಸೃಷ್ಟಿಸುತ್ತಾ ನಮ್ಮೊಡನೆ ಇರುವುದು ಅಂತ ಬರೆದಿದ್ದಾರೆ. ಆಗ ಇದ್ದರು, ಈಗ ಇಲ್ಲ. ಈ ಪುಸ್ತಕ ಪ್ರಿಂಟಾಗಿ ತುಂಬ ಹಿಂದೆ ತಾನೇ. ಇದಿಷ್ಟು ನರಸಿಂಹಸ್ವಾಮಿಯವರ ಸಾಂಪ್ರದಾಯಿಕ ಪರಿಚಯವಾಗಿದೆ. ಇದಲ್ಲದೆ ಇವ್ರ ಬಗ್ಗೆ ನಾವು ಮಾತಾಡಬೇಕಾದ ಬೇಕಾದಷ್ಟಿದೆ. ಆದರೆ ಈ ಪದ್ಯದಲ್ಲಿ ನವೋದಯದಲ್ಲಿ ಎಲ್ಲಿಯೂ ಇವರ ಹೆಸರು ಪ್ರಸ್ತಾಪ ಆಗಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕು. ಮೈಸೂರು ಮಲ್ಲಿಗೆಯಿಂದನೇ ಒಂದು ಪದ್ಯ ತೆಗೆದುಕೊಡ್ಬೋದಾಗಿತ್ತಲ್ಲ. ಮದುವೆಯಾಗಿ ತಿಂಗಳಿಲ್ಲ, ನೋಡಿ ನನ್ನ ಹೇಗಿದೆ, ನಾನು ಕೂಗಿದಾಗಲೆಲ್ಲ ಬರುವಳೆಯನ್ನು ಶಾರದೆ ಕೊಡ್ಬೋದಾಗಿತ್ತು. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಕೊಡಬೇಕಾಗಿತ್ತು, ಕೊಡ್ಬೋದಾಗಿತ್ತು. ಅದಿಲ್ದಲೇ ಎಲ್ಲಿಂದ ಶುರು ಮಾಡ್ತಾ ಇದ್ದಾರೆ, ಯಾವ ಜಾಗದಿಂದ ಗೋಕಾಕ ಆದಮೇಲೆ ಶುರು ಮಾಡ್ತಾ ಇದ್ದಾರೆ. ಮತ್ತೆ ಮೊದಲನೇ ಪದ್ಯನೇ ಗಡಿಯಾರದ ಅಂಗಡಿ ಮುಂದೆ ಅಂತಿರೋದ್ರಿಂದ ಇಲ್ಲಿ ನಾನು ನವ್ಯದ ಬಗ್ಗೆ ಕೆಲವು ವಿಷಯಗಳನ್ನು ಹೇಳಬೇಕು. ನನ್ನ ನವ್ಯ ಕಾವ್ಯ ಅನ್ನುವ ಇದರಲ್ಲಿ ವಿಡಿಯೋದಲ್ಲಿ ಸಾಕಷ್ಟು ವಿಷಯಗಳು ಆಗಲೇ ಬಂದಿವೆ ಇಲ್ಲಿ. ಆದರೂ ಅಡಿಗರು ಪುಷ್ಪಕವಿಯ ಪರಾಕು ಅಂತ ಒಂದು ಪದ್ಯವನ್ನು ಬರೆದು ಅದರಲ್ಲಿ ನಾನೇ ಪುಷ್ಪಕವಿ, ನಾನು ಹೇಳಿದ್ದೆ ಕಾವ್ಯ ಇತ್ಯಾದಿ ಮಾತುಗಳು. ಅಡಿಗರ ಸಮಗ್ರ ಕಾವ್ಯದಲ್ಲಿ ಅದಿದೆ, ನೋಡೋಣ.
ಆಸಕ್ತಿ ಇದ್ದರೆ ನನಗೆ ಸಿಕ್ಕಿದ್ರೆ ಅದನ್ನು ನಾನು ಓದೋಣ ಅಂದ್ಕೊಂಡಿದ್ದೀನಿ. ಬಟ್ ಇವೆಲ್ಲ ಮುಗಿದ ಮೇಲೆ ಈಗಲ್ಲ. ಮತ್ತು ಮನೆಯಿಂದ ಮನೆಗೆ ಬಗ್ಗೆ ಕೆಲವರು ಕೇಳ್ತಾ ಇದ್ದಾರೆ, ಇಲ್ಲಿ ನನಗೆ ಈಗ ಕಾಣಿಸ್ತಾ ಇಲ್ಲ, ನೋಡೋಣ ಅದನ್ನು ಕೂಡ ಸಾಧ್ಯವಾದರೆ ಮಾಡೋಣ ಅಂತ ಅಂದ್ಕೊಳ್ತೀನಿ. ಈಗ ನಾವು ಗಡಿಯಾರದ ಅಂಗಡಿಯ ಮುಂದೆಗೆ ಸ್ವಲ್ಪ ಹಿನ್ನೆಲೆ ಹೋಗಬೇಕು. ಯಾವ ಪುಷ್ಪಕವಿಯ ಬರಕ್ಕೆ ಬರೋದ್ರಲ್ಲ, ನಮಗ ಒಂಥರ ಓದೈದವ್ರನ್ನ ಅಣಗಿಸ್ಕೊಂಡೇ ಬಂದಿದ್ದು. ಮಾಸ್ತಿನೂ ಅಣಗಿಸ್ಕೊಂಡಿದ್ದಾರೆ, ಕುವೆಂಪುನ ಅಣಗಿಸ್ಕೊಂಡ್ರು, ಪ್ರಗತಿಶೀಲರು ಬೇಂದ್ರೆ ಅಣಗಿಸ್ಕೊಂಡ್ರು. ಈಗ ಹಳೆಯದಾಗಿರೋ ಒಂದು ಮನೆ, 100 ವರ್ಷದ ಹಿಂದೆ ಕಟ್ಟಿದ್ದು ಮನೆ ಇವತ್ತಿಗೆ ಒಂದಲ್ಲ, ಅಪ್ಡೇಟ್ ಆಗಿಲ್ಲ, ಅದು ಔಟ್ ಆಫ್ ಡೇಟ್ ಆಗಿದೆ. ಆದ್ದರಿಂದ ಏನು ಮಾಡಬೇಕಾ, ಮನೇನ ಬೀಳಿಸ್ಬೇಕಾ? ಸೈಟು ಮುಖ್ಯ ಅಲ್ವಾ, ಸೈಟ್ ಬೆಲೆ ಇದೆ ಅಲ್ಲ. ಆ ಮನೇನ ಬೀಳಿಸಿ ಹೊಸ ವಿನ್ಯಾಸದಲ್ಲಿ ಮನೆಯನ್ನು ಕಟ್ಟಬೇಕು, ಅದಕ್ಕೆ ಬೇರೆ ರೀತಿ ಫೌಂಡೇಶನ್ ಹಾಕಬೇಕು, ತಳ್ಕೊಬೇಕಲ್ಲ. ಇದು ಪ್ರಕೃತಿ ಸಹಜ. ಯಾವುದಾದ್ರು ಮನೆ ಆಗಲಿ, ಮರವಾಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ ಶಾಶ್ವತವೇ, ಹಾಗೇನೇ ಕಾವ್ಯದಲ್ಲೂ. ಆಗ ಕೇಸ್ನವರು ನವ್ಯ ಕವಿತೆಯನ್ನು ಬರೆಯೋದಕ್ಕೆ ನನಗೂ ಬರುತ್ತೆ ಅಂತ ಹೇಳಿದ ಹಾಗೆ ಇದು ಇದೆ. ಇದು ಪ್ರಜಾವಾಣಿಯಲ್ಲಿ ಪ್ರಿಂಟ್ ಆಗಿತ್ತಂತೆ. ಅನಂತಮೂರ್ತಿಯವರು ಆಗ ಮಹಾರಾಜ ಕಾಲೇಜಲ್ಲಿ ಮೇಯಿಸ್ತು ಅಂತ ಕಾಣುತ್ತೆ, ಪ್ರಜಾ ಪೇಪರ್ ಹಿಡ್ಕೊಂಡು ನೋಡ್ತಾ ಇದ್ದಾರಂತೆ. ಯಾರೋ ಬಂದರು, ಸರ್ ಏನು ಪೇಪರ್ನ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅಂದರೆ, ಅಲ್ಲ ಗಡಿಯಾರದ ಅಂಗಡಿ ಮುಂದೆ ಅಂತ ಒಂದು ಪದ್ಯ ಬಂದಿದೆ, ಏನು ಚೆನ್ನಾಗಿದೆ, ಹೇ ಓಯು, ಅಷ್ಟು ಹೊಸತನವನ್ನು ತಂದ ಕವಿತೆ. ಇದನ್ನು ನಾನು 2 ಪುಟ ಇದೆ ಸುಮಾರು, ನನ್ನ ಡೈರಿನೆಲ್ಲ ಬರ್ಕೊಂಡು ಲೆಕ್ಕ ಹಾಕಿದೆ ನಾನು. ನನಗೆ ನೆನಪಿರೋ ಮಟ್ಟಿಗೆ ಇಲ್ಲಿ ಇದೆ ನೋಡಿ, 1, 2, 3, 4, 5, 10, 12 ಸಾಲಿದೆ. ಒಂದ್ಸಲ ಓದಿ ಇನ್ನೊಂದ್ಸಲ ಓದಿದ್ರೆ ಸಮಯ ಹೆಚ್ಚು ತಗೊಳ್ಳೋದ್ರಿಂದ ಅದನ್ನು ನೀವು ಮಾಡ್ಕೋಬೋದಲ್ವೇ. 4 ಸಾಲಿದೆ ನೋಡಿ, ಇಲ್ಲಿಯೂ ಕೂಡ ಅವರು ನವ್ಯ ಕಾವ್ಯವನ್ನು ಪೂರ್ತಿ ಅನುಸರಿಸೋಕೆ ಹೋಗೋದಿಲ್ಲ, ಇವರು 4 ಪಾದನಿಯಮವನ್ನು ಇಟ್ಟುಕೊಳ್ತಾರೆ. ನವ್ಯದಲ್ಲಿ ಪಾದನಿಯಮ ಇಲ್ಲಿ ಇಲ್ಲ ಅನ್ನೋದು ನೆನಪಿರಲಿ. ಆ 4 ಸಾಲಿಗೆ ನಾನು ಅರ್ಥವನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತೇನೆ. ಬಹಳಷ್ಟು ಜನ ಮೆಚ್ಚಿಕೊಂಡ ನವ್ಯ ಕವಿತೆ ಗಡಿಯಾರದ ಅಂಗಡಿಯ ಮುಂದೆ. ಗಡಿಯಾರದ ಅಂಗಡಿಯ ಮುಂದೆ ಬೆದರಿದೆ ಕುದುರೆ, ಕಣ್ಣ ಪಟ್ಟಿಯ ಕಂಡು ಕನ್ನಡಿಯಲಿ, ಗಂಟೆ ಎಷ್ಟೆಂದು ಕೇಳಿದರೇನು ಹೇಳಲೇ, ಎಷ್ಟೊಂದು ಗಡಿಯಾರ ಅಂಗಡಿಯಲ್ಲಿ ಬದುಕಿನ ಅಸಂಗತತೆ. ನಾನು ವಿಮರ್ಶೆನೂ ಮಾಡ್ತಾ ಇದ್ದೀನಿ, ನೆನಪಿರಲಿ, ಇಲ್ಲಿ ಪದವಿಭಾಗ ಏನಿಲ್ಲ. ಗಡಿಯಾರದ ಅಂಗಡಿಯ ಮುಂದೆ ಬೆದರಿದ ಕುದುರೆ, ಕುದುರೆ ಯಾಕೆ ಬಂತು, ಕಣ್ಣ ಪಟ್ಟಿಯ ಕಟ್ಟಿದ ಕುದುರೆ, ಅದು ಮನುಷ್ಯ ಕಣ್ಪಟ್ಟಿ ಕಟ್ಕೊಳ್ತಾನೆ ಅವನು ಯಾವಾಗಲೂ ಹೋಗೋದು ಅಲ್ವೇ. ದಿನಚರಿ ಎಷ್ಟು ಟೈಟಾಗಿರುತ್ತೆ ನೋಡಿ, 1 ಸೆಕೆಂಡ್ ಕೂತ್ಕೊಂಡು ನನ್ನ ಪಾಡಂಗೆ ನಾನು ಇರೋಣ ಅನ್ನೋಕ್ಕೂ ಬಿಡೋದಿಲ್ಲ, ಆ ಥರ ಇದೆ. ಅದರಿಂದ ಕಣ್ಣ ಪಟ್ಟಿಯ ಕಂಡು ಕನ್ನಡಿಯಲ್ಲಿ, ಗಡಿಯಾರದ ಅಂಗಡಿ ಮುಂದೆ ಹೋದಾಗ ಕನ್ನಡಿಯಲ್ಲಿ ಕಾಣಿಸ್ಬಿಡ್ತು ಕಣ್ಪಟ್ಟಿ, ಬೇರೆ ಅದಕ್ಕೆ ಕಾಣಿಸುತ್ತೆ ತನ್ನ ಕಣ್ಣು ಇದು ಕಟ್ಟಿರೋವಂಥದ್ದು, ಅದು ಹೆದರಿದೆ. ಗಂಟೆ ಎಷ್ಟೆಂದು ಕೇಳಿದರೆ ಏನು ಹೇಳಲೇ, ಎಷ್ಟೊಂದು ಗಡಿಯಾರ ಅಂಗಡಿಯಲ್ಲಿ. ಆಮೇಲೆ ಗಡಿಯಾರದ ಅಂಗಡಿ ಹೋಗಿ ನೋಡಿ, ಎಲ್ಲ ಚಾಲು ಇರಲ್ಲ, ಎಲ್ಲ ಚಾಲು, ಬ್ಯಾಟ್ರಿ ಹಾಕಿ ಚಾಲು ಮಾಡಿ ಬ್ಯಾಟ್ರಿ ದಂಡ ಮಾಡ್ಕೋತಾರಿಯೇ, ಇರಲ್ಲ ಅವು ಎಲ್ಲ, ಎಲ್ಲೋ ಒಂದಿರುತ್ತೇನೋ. ಪರ್ಟಿಕ್ಯುಲರಾಗಿ ಎಲ್ಲರ ಮನೆ ಒಂದು ಗಡಿಯಾರ ಬ್ಯಾಟ್ರಿ ಹಾಕಿಟ್ಟಿರ್ತಾರಲ್ಲ ಹಾಗೆ. ಅದರಿಂದ ಗಂಟೆ ಎಷ್ಟೆಂದು ಕೇಳಿದರೆ ಏನು ಹೇಳಲಿ, ಎಷ್ಟೊಂದು ಗಡಿಯಾರ ಅಂಗಡಿಯಲ್ಲಿ. ಅಲ್ಲಮ್ಮ ಯಾವ ಗಡಿಯಾರ ನೋಡ್ಕೊಂಡು ಯಾವ ಗಂಟೆ ಅಂತ ಹೇಳಿ ಅನ್ನುವ ಮೂಲಕ ಬದುಕಿನ ಅಪ್ರಸ್ತುತ ಅಸಂಗತ ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಮತ್ತು ಇನ್ನೂ ಒಂದು ಸೇರಿಸ್ಬೋದು ಇದನ್ನು, ಇತ್ತೀಚೆಗೆ ನಾವು ಕಾಲ ದೇಶಗಳು ಸಾಪೇಕ್ಷ ಅಂತ ಐನ್ಸ್ಟೈನ್ ಹೇಳಿದ್ದನ್ನು ನೋಡಿಕೊಂಡು, ಈ ಕಾಲ ಅಂತ ಕಾಲವನ್ನು ನಾವು ಕ್ಯಾಲೆಂಡ್ರು ಮತ್ತು ಗಡಿಯಾರದಲ್ಲಿ ಹಿಡಿದಿಟ್ಟಿದ್ದೀವಿ ಅಂತ ಭ್ರಮಿಸಿದ್ದೀವಿ. ಇದನ್ನು ನಾನು ಬೇರೆ ಪ್ರಬಂಧಗಳನ್ನು ಹೇಳುವಾಗ ಹೇಳಿದ್ದೀನಿ, ನಾವು ಸಾಪೇಕ್ಷ ಅನ್ನೋದಕ್ಕೆ ನಾನು ಐನ್ಸ್ಟೈನ್ ಅವರ ಉದಾಹರಣೆಯನ್ನು ಕೊಟ್ಟಿದ್ದೀನಿ. ಎಲ್ಲ ವಿಡಿಯೋಗಳನ್ನು ಕೇಳಿದಾಗ ನಿಮಗೊಂದು ಸುಸಂಗತ ಕಲ್ಪನೆ ಬರಬಹುದು. ಇದರ ವಿಮರ್ಶೆನ ಇಷ್ಟು ಮಾಡಿದರೆ ಸಾಕು, ಇದಕ್ಕಿಂತ ಹೆಚ್ಚು ಬರೆಯೋದಕ್ಕೆ ನಿಮಗೆ ಟೈಮು ಇರೋದಿಲ್ಲ ಅಂತ ಅಂದ್ಕೊಳ್ಳೆ, ಅಲ್ಲ ಅವಕಾಶವೂ ಇರೋದಿಲ್ಲ. ಇನ್ನು ಮುಂದಿನ ಪದ್ಯಗಳಲ್ಲಿ ಮೊದಲನೇದು ಎಷ್ಟೋ ವಾಸಿ ಬೇಗ ಅರ್ಥ ಆಯಿತು, ಎರಡನೇದು ಬಾನ ಚಜ್ಜದ ಕೆಳಗೆ ಹೆಬ್ಬಾವಿನುಬ್ಬುಸದ ಹತ್ತಿ ಬಿಲ್ಲಿನ ಕಸದ ಕತ್ತಲೆಯಲ್ಲಿ ನಿರ್ನಾಮವಾಗಿರುವ ಅನಿಲ ನಗರಾವಳಿಯ ಕೋಳಿ ಕೂಗಿತು ಬಾಳ ಮುಂದಲೆಯಲಿ. ಬಹುಶಃ ಯಾವ ಹಿನ್ನೆಲೆಯೂ ಇಲ್ಲದೆ, ನವೋದಯ ಅಂದರೆ ಏನು ಅಂತ ಗೊತ್ತಿಲ್ಲದೆ, ನವ್ಯದ ಬಗ್ಗೆ ಅರಿವಿಲ್ಲದೆ ಈ ಪದ್ಯವನ್ನು ಓದಿದ್ರೆ ನಿಜವಾಗ್ಲೂ ಯಾರಿಗೂ ಅರ್ಥ ಆಗಲ್ಲ ರೀ. ಇವೆಲ್ಲವನ್ನಿಟ್ಕೊಂಡು ನಾವು ಪರಿಕರಗಳನ್ನು ಇಟ್ಕೊಳ್ಬೇಕು.
ತರಕಾರಿಯಂತೆ ಸಾಂಬಾರು ಪದಾರ್ಥಗಳಂತೆ ಬೇಳೆಯಂತೆ ಮತ್ತೊಂದಂತೆ ಮಸಿಗಡ್ಡೆ ಅಂತೆ ಅಂತ ಎಲ್ಲ ಸುತ್ತಮುತ್ತ ಇಟ್ಕೊಂಡು ತರಕಾರಿ ಹೆಚ್ಚಿಕೊಂಡು ಪ್ರಮಾಣಬದ್ಧವಾಗಿ ಎಲ್ಲನೂ ಇಟ್ಕೊಂಡು ಒಲೆ ಹಚ್ಚಿ ಅಡುಗೆ ಮಾಡ್ಬೋದೇ ಹೊರತು ಸುಮ್ಮನೆ ಒಲೆ ಹಚ್ಚಿಬಿಟ್ಟು ಪಾತ್ರೆ ಇಟ್ಬಿಟ್ಟು ಅಯ್ಯಯ್ಯಯ್ಯೋ ಅಂತಿದ್ರೆ ಪಾತ್ರೆ ಸೀದೋಗ್ಬಿಟ್ಟು ಧೂಮ್ಕರಿ ಆಗೋಗ್ಬಿಡುತ್ತೆ ಅಷ್ಟೇ. ಆದ್ದರಿಂದ ಇಷ್ಟು ಪರಿಕರಗಳು ಬೇಕು ನಮಗೆ. ಚಜ್ಜ ಅಂದರೆ ಏನು ಅಂತ ಹೇಳ್ತೀನಿ, ಅಟ್ಟ. ಅಟ್ಟ ಅಂದರೆ ಪೂರ್ತಿ ಅಟ್ಟ ಅಲ್ಲ. ಈಗ ಇತ್ತೀಚೆಗೆ ಮನೆ ಕಟ್ಟೋರು ಏನು ಮಾಡ್ತಾರೆ ಅಂದರೆ ಮೇಲೆ ತಾರಸಿಗಿಂತ ಕೆಳಗೆ ಸೆಲ್ಫ್ಗಳನ್ನು ಮಾಡಿಬಿಡ್ತಾರೆ. ಸೆಲ್ಫ್ಗಳನ್ನು ಮಾಡಿ ಅದಕ್ಕೆ ಬಾಗಿಲುಗಳನ್ನೂ ಮಾಡಿಬಿಡ್ತಾರೆ. ಈಗ ತುಂಬ ಫರ್ನಿಷಿಂಗ್ ಎಲ್ಲ ಚೆನ್ನ ಅಲ್ಲ, ಯಾವಾಗಲೂ ಅಷ್ಟೇ. ಅಟ್ಟ ಅಂದರೆ ಪೂರ್ತಿ ಅಟ್ಟ, ಎಣ್ಣೆ ಹಾಕ್ಕೊಂಡು ಅಟ್ಟ ಹಾಕಬೇಕಾದಿಲ್ಲ. ಬಟ್ ತಾರಸಿ ಕೆಳಗೆ ಒಂದಷ್ಟು ಜಾಗವನ್ನು ನಮ್ಮ ಬಿಟ್ಬಿಟ್ಟಿದ್ರೆ ಚಜ್ಜ ಅಂತ ಕರಿತಿದ್ರು. ಇಲ್ಲಿ ಯಾವುದು ಚಜ್ಜ ಅಂದರೆ ಬಾಣ ಚಜ್ಜದ ಕೆಳಗೆ. ಓಪ್ಪ ತಗೊಳ್ಳಿ ಬಾಣ, ಆಕಾಶ, ಆಕಾಶದ ಕೆಳಗೆ ಒಂದು ಚಜ್ಜ ಇದೆಯಂತೆ, ಅಟ್ಟ ಇದೆಯಂತೆ. ಅದರ ಕೆಳಗೆ ಹೆಬ್ಬಾವಿನುಬ್ಬುಸದ, ಹೆಬ್ಬಾವಿಲ್ಲ ಅಲ್ಲಿ, ಹೆಬ್ಬಾವು ಉಬ್ಬಿಸಬಿಡುತ್ತಲ್ಲ ಹೆಬ್ಬಾವು ದೊಡ್ಡ, ಅದೇನು ಮಾಡುತ್ತಂತೆ ಅಂದರೆ ಪ್ರಾಣಿಗಳನ್ನು ಹಿಡಿ ಹಿಡಿಯಾಗಿ ನುಂಗ್ಬಿಡುತ್ತಂತೆ. ನುಂಗ್ಬಿಟ್ರೆ ಅರಗಿಸ್ಕೊಳ್ಳೋಕ್ಕಾಗಬೇಕಲ್ಲ, ನುಂಗ್ಬಿಟ್ರೆ. ಆಮೇಲೆ ನಾನು ಇನ್ನೂ ಒಂದು ತಮಾಷೆ ಯೋಚನೆ ಮಾಡಿದೆ, ಮನುಷ್ಯನ ನುಂಗ್ತು, ಮನುಷ್ಯನ ನುಂಗುತ್ತಂತೆ. ಯಾರೋ ಕಾಡಿನಲ್ಲಿ ಇದು ಮಾಡ್ತಿರ್ತಾರಲ್ಲ ಅಡ್ವೆಂಚರು, ಅವರು ರಾತ್ರಿ ಮಲ್ಕೊಳ್ಳುವಾಗ ಒಂದು ಜಿಪ್ ಇರೋವಂತಹ ಪ್ಲಾಸ್ಟಿಕ್ ಚೀಲದೊಳಗೆ ತಮ್ಮನ್ನು ತಾವು ತೋರಿಸ್ಕೊಂಡು ಜಿಪ್ರೆ ಒಳಗಡೆಯಿಂದ ಎಳ್ಕೊಂಡ್ಬಿಡ್ತಾರೆ. ಅವ್ರ ಹತ್ರ ಬಂದೂಕು ಕತ್ತಿ ಎಲ್ಲ ಇಟ್ಕೊಂಡಿರ್ತಾರೆ, ಯಾಕಂದರೆ ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ. ಅವ್ರಿಗೆ ಒಬ್ಬಂಗೆ ಎಚ್ಚರ ಆಯ್ತಂತೆ, ರಾತ್ರಿ ಏನಾಗಿದೆ, ಅವ್ನು ನಿದ್ದೆ ಮಾಡ್ತಿರುವಾಗ ಹೆಬ್ಬಾವು ನುಂಗ್ಬಿಟ್ಟಿದೆ, ಅವ್ನು ಕಾಡು ನಿಂತೆ ಗೊತ್ತಾಗಿಲ್ಲ. ಬೆಳಗ್ಗೆ ಎಚ್ಚರ ಆಯ್ತಂತೆ, ಜಿಪ್ ತೆಗ್ದ. ಯೂಶ್ವಲ್ಲಾಗಿ ಏನೋ ಬಿಸಿ 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 ಲೋಳೆ 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 ಅಂಟಂಟಂಟಂಟಂಟು ನುಗ್ಗುತ್ತಾ ಇದೆ ಅಂತ, ಒಳಕ್ಕೆ ಕಣ್ಣು ಮೂಗೊಳಗೆಲ್ಲ ಹೋಗ್ಬಿಡ್ತಾ ಇದೆ ಅಂತ, ಉಸಿರು ಸಿಕ್ಕಾಕೊಂಡ್ಬಿಡ್ತಾ ಇದೆ ಅಂತೆ. ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ಹೊಳೆದು ಹೋಯ್ತು ನಮಗೆ ಏನಾಗಿದೆ ಅನ್ನೋದು. ಅದರಿಂದ ಕೈಲಲ್ಲಿ ಚಾಕು ಇತ್ತಲ್ಲ, ಆ ಚಾಕು ತೆಗೆದು ಚೆನ್ನಾಗಿ ತಿವುತ್ತಿ ಉತ್ತಿ ಉತ್ತಿ ಉದಿಟ್ಟ, ಹೆಬ್ಬಾವಿನ ಮೈಯನ್ನು ತಿವ್ದ. ಚಾಕು ಅಲ್ವೇ, ಬುಳಕ್ಕಂತ ಹೊರಗಡೆ ಬಿದ್ದ, ಚೀಲದಿಂದ ಆಚೆ ಬಿದ್ದ. ಸುತ್ತಮುತ್ತ ಎಲ್ಲ ಜನ ನಿಂತ್ಕೊಂಡು ನೋಡ್ತಾ ಇದ್ರಂತೆ, ಹೇಗಪ್ಪ ಹೆಬ್ಬಾವನ್ನ, ಅದು ಹೆಬ್ಬಾವು ನುಂಗ್ಬಿಟ್ರೆ ಅಲ್ಲಾಡಲ್ಲ, ಅರಗಿಸ್ಕೋಬೇಕಲ್ಲ, ಜೀರ್ಣಕ್ರಿಯೆ ನಡಿಬೇಕಲ್ಲ, ಇದೆಲ್ಲ ಕಥೆಗಳಿವೆ. ಅದರಿಂದ ಅದು ಉಪ್ಸಾಪಡುತ್ತೆ ಹೆಬ್ಬಾವು. ಯಾವುದು ಬದುಕು, ಬದುಕು ಹೆಬ್ಬಾವಿನ ಉಪ್ಸ. ಯಾಕೆ ಉಪ್ಸಾಪಡುತ್ತೆ ಅಂದರೆ ಇಷ್ಟೊಂದು ಕೆಲಸ, ಇಷ್ಟೊಂದು ಕೆಲಸ, ಒಬ್ಬ ಮನುಷ್ಯ ನಿರಾಳವಾಗಿ ಇರೋಕ್ಕೆ ಅವಕಾಶನೇ ಕೊಡದೇ ಇರೋ ಅಷ್ಟು. ಬಹುಶಃ 10 ಗಂಟೆನಲ್ಲಿ 16-17 ಗಂಟೆ ಕೆಲಸ ಮಾಡ್ತಾನೆ ಮನುಷ್ಯ, ಅದಕ್ಕೆ ಉಪ್ಸ ಪಡ್ತಾನೆ ಅಂತಾರೆ ಅವರು. ಆಮೇಲೆ ಹತ್ತಿ ಬಿಲ್ಲಿನ ಕಸದ ಕತ್ತಲೆಯಲ್ಲಿ, ಹತ್ತಿ ಬಿಲ್ಲು ಅಂಥೇಳಿ ಒಂದು ಬಿದಿರಿನಿಂದ ಮಾಡಿದ ಒಂದು ಕೋಲಲ್ಲಿ ಹತ್ತಿ ಇದೆಯಲ್ಲ, ಅದು ಗಂಟು ಗಂಟಾಗಿರುತ್ತೆ. ಇದನ್ನು ನಾನು ಯಾವುದು ಶಿಶಾಲ ಶರೀಫ್ ಬಗ್ಗೆ ಹೇಳ್ತಾ ಇದ್ದೆ, ಅದನ್ನು ಹೀಗೆ ಮುಟ್ಟಿ 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 ಎತ್ತುತ್ತಾರೆ, ಆವಾಗ ಕಸ ಎಲ್ಲ ಒಂದು ಕಡೆ ಹೋಗುತ್ತೆ. ಹತ್ತಿಯಲ್ಲಿ ಬೀಜ ಒಂದೇ ಅಲ್ಲ, ಕಸ ಕೂಡ ಇರುತ್ತೆ, ಅದು ಹೋಗುತ್ತೆ. ಅಲ್ಲಿ ಮಸುಕು ಮಸುಕಾಗಿರುತ್ತೆ ಜಾಗ, ಯಾವ ಕಾರ್ಮಿಕರ ಕೆಲಸ ಮಾಡೋ ಜಾಗ ಹೇಗಿರುತ್ತೆ, ಬದುಕು ಆಗಿದೆ ಅಂತ ಹೇಳಿ. ಹತ್ತಿ ಹತ್ತಿ ಸರಿ ಚೆನ್ನಾಗಿದೆ, ಹತ್ತಿ ಬಟ್ಟೆ ಒಳ್ಳೆಯದು, ದೇವ್ರ ಪೂಜೆಗೆಲ್ಲ ಉಪಯೋಗಿಸ್ತಾರೆ. ಆದರೆ ಅದ್ರ ಕಸ ತೆಗಿಯೋಕ್ಕೆ ಆ ಬಿಲ್ ಮಾಡ್ಕೊಂಡಿದಾರಲ್ಲ, ಅದರಿಂದ ತೆಗಿಯೋದಕ್ಕೆ ಎಷ್ಟು ಕಷ್ಟ ಗೊತ್ತಾ, ಕತ್ಲೆ ಅದು ಸುಖ ಇಲ್ಲ ಅಲ್ಲಿ. ಈ ಥರ ನಾವು ಅರ್ಥ ಮಾಡಬೇಕು. ಬಹುಶಃ ನಾನು ಅರ್ಥ ಮಾಡ್ತಾ ಇರೋ ರೀತಿಯನ್ನು ನೀವು ಸ್ವಲ್ಪ ಅನುಸರಿಸ್ಬೇಕು. ಬೇರೆಯವ್ರು ಬೇರೆ ರೀತಿ ಅರ್ಥ ಮಾಡ್ಬೋದು. ಎಮ್ ಎಸ್ ಆಶಾದೇವಿ ಅಂತವ್ರು ಕೊಟ್ರೆ ಏಕದಮ್ ಪ್ರಬುದ್ಧವಾದ ಭಾಷಣವನ್ನೇ ಮಾಡಬಹುದು. ಅದು ಅವರವ್ರ ಕೆಪ್ಯಾಸಿಟಿ. ನಂದೊಂಥರ ನೋಳೆ ಪುಟ್ಟ ಮಕ್ಳಿಗೆ ಹೇಳಿದಾಗೆ ನಾನು ಹೇಳ್ತಾ ಇರ್ತೀನಿ, ಫೈನಲ್ ಇಯರ್ ಬಿ ಎ ಮಕ್ಳಿಗೂ ನಾನು ಪಿ ಯು ಸಿ ಮಕ್ಳಿಗೆ ಹೇಳ್ದಾಗ ಹೇಳ್ತಾ ಇರ್ತೀನಿ. ಅದು ನಂದೊಂದು ಅಭ್ಯಾಸ, ಅದರಿಂದ ಒಳ್ಳೇದಿರಬಹುದು ಅಂತ ಅಂದ್ಕೊಳ್ತೀನಿ. ನಿರ್ನಾಮವಾಗಿರುವ ನೀಲ ನಗರಾವಳಿ, ಕೆಳಗಡೆ ಏನಾಗಿದೆ, ನೀಲ ನಗರಾವಳಿ, ನೀಲಿ ನಕ್ಷೆ ಅಂತ ಮಾಡ್ಕೋಬೇಕು. ಇಲ್ಲದೇ ಇದ್ರೆ ನೀಲಿ ಅಂದರೆ ಕಷ್ಟ ಆಗತ್ತಲ್ಲ, ಕತ್ಲೆ ಅಂತ ಹೇಳಬೇಕಾಗತ್ತೆ. ನಿರ್ನಾಮ ಆಗೋಗಿದೆ ಅಂತಾರೆ, ಒಬ್ಬ ನಿರ್ನಾಮ ಆಗೋಗಿದೆ ಅಂದರೆ ಅಷ್ಟು ಗಜಿ ಬಿಜಿಯಾಗೋಗಿದೆ. ನಗರ ಅಂದರೆ ಒಂದು ಕಲ್ಪನೆ ಇರುತ್ತೆ, ಒಂದು ಯಾರೋ ಒಂದು ಕಾರ್ಪೊರೇಷನ್ನೋರೋ ಇನ್ನೋರೋ ಒಂದು ನಗರವನ್ನು ನಿರ್ಮಾಣ ಮಾಡಬೇಕು. ಈ ಕೆಂಪೇಗೌಡ ಅಂತವರೆಲ್ಲ ನಗರ ನಿರ್ಮಾಣ ಮಾಡಿದಾಗ ಒಂದು ಏನು ನೀಲಿ ನಕ್ಷೆ ಹಾಕಿದ್ರಲ್ಲ, ಅದು ನಿರ್ನಾಮ ಆಗಿದೆ ಅಂತ ಅರ್ಥ ಆಯ್ತಲ್ಲ. ಈಗ ನಗರ ತುಂಬ ವೇಗವಾಗಿ ಬೆಳೆದ್ಬಿಟ್ಟು ಸಕ್ರಮ ಎಲ್ಲ ಅಕ್ರಮ ಅಕ್ರಮ ಎಲ್ಲ ಸಕ್ರಮ ಆಗೋಗ್ಬಿಟ್ಟು
ನಗರ ಕಟ್ಟೋದಕ್ಕೆ ಒಂದು ವಿನ್ಯಾಸವನ್ನು ಹಾಕೋಬೇಕು. ಅದಕ್ಕೆ ತಾನೇ ನೀರು ನುಂಗೋದು. ನೀರು ಹೋಗೋಕ್ಕೆ ಜಾಗನೇ ಕೊಟ್ಟಿಲ್ಲ, ನೀರು ಇರಬೇಕಾದ ಜಾಗದಲ್ಲೆಲ್ಲ ಮನೆ ಕಟ್ಬಿಟ್ರೆ ಆ ನೀರು ಇನ್ನೆಲ್ಲಿ ಬರುತ್ತೆ? ಮನೆ ಒಳಗಿಂದಾನೇ ಬರುತ್ತೆ. ಕೋಳಿ ಕೂಗಿತ್ತು ಭಾಳ ಮುಂದಲೆಯಲ್ಲಿ, ಇಷ್ಟಿದ್ದೂ ಕೂಡ ಕೋಳಿ ಕೂಗುತ್ತೆ, ಬೆಳಗಾಗತ್ತೆ, ಭಾಳ ಮುಂದಲೆ. ಎಷ್ಟು ಚೆನ್ನಾಗಿದೆ ನೋಡಿ, ಮುಂದಲೆ ರೂಪಕ, ರೂಪಕ ಇದು ಮುಂದಲೆ, ಮುಖ ಮುಂದಲೆ, ಮುಂಭಾಗ ಬೈತಲೆ ತೆಕ್ಕೋತಾರಲ್ಲ ಆದಲ್ಲಿ ಭಾಳ ಮುಂದಲೆಯಲ್ಲಿ ಶುರು, ಈಗ ಶುರು ದಿನ ಭಾಳ ಮುಂದಲೆ ಥರ. ಇಷ್ಟನ್ನ ಇದಕ್ಕೆ ಅರ್ಥವಾಗಿ ಹೇಳಬಹುದು. ಖಂಡಿತ ಫೀಡ್ಬ್ಯಾಕ್ ಕೊಡಿ, ನಾನು ಇನ್ನೂ ಬೇರೆ ಯಾವುದಾದ್ರು ರೀತಿಯಲ್ಲಿ ಹೇಳೋಕ್ಕೆ ಸಾಧ್ಯವೇ ಅಂತಲೂ ಪ್ರಯತ್ನ ಪಡ್ತೀನಿ. ಮೂರನೇದು, ಬಿಡುಗಣ್ಣ ನಿಮಿಷಗಳ ಹುಲಿಯಂಕಿ ತೋಟದಲ್ಲಿ ಕತ್ತು ಹಿಸುಕಿದ ಬಳ್ಳಿ ಕಳೆದ ಬೆಳಗು, ಜೇನು ತಲೆ ಹೊಕ್ಕಿರುವ ತನಿಗುದುರೆಯೋಟದಲ್ಲಿ ಸಂಜೆ ತೀರದ ಸಾಲ ಹಡಗು ಮುಳುಗು. ಬೆಳಗಾಗಿದ್ದನ್ನು ವರ್ಣಿಸಿದ್ರು. ಬಿಡುಗಣ್ಣ ನಿಮಿಷಗಳ ಹುಲಿ ಅಂಕಿ ತೋಟ, ಮತ್ತೆ ಎಲ್ಲ ಬದುಕು ಬಿಡುಗಣ್ಣು ಅಂದರೆ ಕಣ್ಣು ಬಿಟ್ಟು ಕಣ್ಣನ್ನು ಮುಚ್ಚೋಕ್ಕೂ ಅವಕಾಶ ಇಲ್ಲ, ಅಂದರೆ ರೆಸ್ಟ್ ಇಲ್ಲ ಅಂತ ಅರ್ಥ. ಯಾವುದಕ್ಕೂ ರೆಸ್ಟೇ ಇಲ್ಲ. ಹುಲಿ ನಮ್ಮಲ್ಲಿ ಹೇಗೆ ಆತಂಕವನ್ನು ಹುಟ್ಟಿಸುತ್ತೋ ಹಾಗೆ ಆತಂಕವನ್ನು ಹುಟ್ಟಿಸುತ್ತೆ. ಅಂಕಿ ಮುಖ್ಯ ಇಲ್ಲಿ. ಗಡಿಯಾರ ಎಷ್ಟೊತ್ತಾಯ್ತು? 11 ಶುರು ಮಾಡಿದ್ರಿ. ನಾವು ಕ್ಲಾಸ್ಗೆ ಹೋದರೂ ಅಷ್ಟೇ, 10 ಗಂಟೆ ಕ್ಲಾಸ್ಗೆ ಹೋದರೆ 10 ಗಂಟೆ ಅಯ್ಯೋ ಹಾಳು ಅಟೆಂಡೆನ್ಸ್ ತೊಗೋಬೇಕು. ನಾನು ಹಾಳು ಅಟೆಂಡೆನ್ಸ್ ಅಂತ ಕರೀತಿದ್ದೆ. ಎಷ್ಟು ದಿವಸ ಅಟೆಂಡೆನ್ಸ್ ತೊಗೊಳ್ದೆ ಎಲ್ಲರಿಗೂ ಕೊಟ್ಬಿಟ್ಟು, ಅದು ಯಾವಳೋ ಹುಡುಗಿ ಹುಡುಗು ಜೊತೆ ಓಡೋಗ್ಬಿಟ್ಟಿದ್ದಾಳಂತೆ, 3 ತಿಂಗಳಿಂದ ಕ್ಲಾಸಿಗೆ ಬಂದಿಲ್ವಂತೆ. ಚಂದ್ರಿಕಾ ಅಂತ ಅವಳ ಹೆಸರು ಕೂಡ ನೆನಪಿದೆ. ಫುಲ್ ಅಟೆಂಡೆನ್ಸ್ ಕೊಟ್ಟಿದ್ದೀನಿ ನಾನು. ಅದೇನದು ಕನ್ನಡ ಕ್ಲಾಸ್ನಲ್ಲಿ ಮಾತ್ರ ಅವಳು 3 ತಿಂಗಳು ಬಂದಿದ್ದಾಳೆ ಅಂತ ಸಿಕ್ಕಾಕೊಂಡ್ಬಿಟ್ಟಿದ್ದೆ ನಾನು. ಅಲ್ಲಿ ಅದಕ್ಕೆ ಹಾಳು ಅಟೆಂಡೆನ್ಸ್ ಕರೆದೆ. ಟೈಮ್ ಹೇಗೆ ಓಡ್ಬಿಡುತ್ತೆ ಅಂದರೆ, ಆಯ್ತಪ್ಪ ಹ್ಞೂ 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 ಸರಿ, ಬೇಗ ಬೇಗ ಮಾತಾಡ್ಬಿಡಿ ಮಾತಾಡ್ಬಿಡಿ, ಬೇಗ ಶುರು ಮಾಡಬೇಕಂತ. ಮತ್ತು ಮಕ್ಕಳಿಗಾದರೆ ಪದ್ಯ ಪೂರ್ತಿ ಓದಬೇಕು ಮತ್ತು ಬರಿಬೇಕು. 1 ಗಂಟೆ ಸಾಕಾಗೋದೇ ಇಲ್ಲ, 3 ಗಂಟೆ ಬೇಕಾಗುತ್ತೆ ದೊಡ್ಡ ದೊಡ್ಡ ಪದ್ಯಕ್ಕೆ. ಈ ಪದ್ಯ ನನಗೆ ಏನಾದ್ರು ಕ್ಲಾಸ್ನಲ್ಲಿ ಪಾಠ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ರೆ ಖಂಡಿತ ನನಗೆ 3 ಗಂಟೆ ಬೇಕಾಗ್ತಿತ್ತು. ಆದ್ದರಿಂದ ಅಂಕಿ ಅಂಕಿ ಮೇಲೆ ನಿಂತಿದ್ದೀವಿ ನಾವು. 10 ಗಂಟೆಗೆ ಹೋದ್ವಾ, ಆರಾಮಾಗಿರೋ ಹಾಗೆ ಇಲ್ಲ. ಯಾವ ಮಕ್ಕಳು ಒಂದು ಪ್ರಶ್ನೆ ಕೇಳೋ ಹಾಗಿಲ್ಲ, ಆ ಪ್ರಶ್ನೆ ನಿಧಾನವಾಗಿ ಉತ್ತರ ಕೊಡೋ ಹಾಗಿಲ್ಲ, ಏನಮ್ಮ ಚೆನ್ನಾಗಿದ್ದೀರಾ ಅಂತ ಕೇಳೋ ಹಾಗಿಲ್ಲ. ಅದು ಎಷ್ಟು ಮಕ್ಕಳು ಹಸ್ಕೊಂಡು ಬಂದಿರ್ತಾರೋ, ಎಷ್ಟು ಮಕ್ಕಳು ಬಾಯಾರಿಕೆ ಆಗಿರುತ್ತೋ, ಎಷ್ಟು ಮಕ್ಕಳಿಗೆ ಹೆಣ್ಮಕ್ಕಳು ಕಾಲೇಜು ನಾನು ಮಾಡಿದ್ದು ಬೇರೆ ಬೇರೆ ತೊಂದರೆಗಳಿರ್ತವೋ, ತಲೆನೋವಿರ್ತವೋ, ಹೊಟ್ಟೆ ನೋವಿರ್ತವೋ, ಪಾಪ ಅವನ್ನೆಲ್ಲ ಶ್ ಅಂತ ಕೂರಿಸ್ಬಿಟ್ಟು ನಾವು ಪಾಠ ಮಾಡ್ತಾ ಇರ್ತೀವಿ. ಆದ್ದರಿಂದ ಅಂಕಿ ಮತ್ತು ತೋಟ, ತೋಟ ಅಂದರೆ ಚೆನ್ನಾಗೂ ಇದೆ, ಬೇಕಲ್ವಾ ಶಿಕ್ಷಣ ಬೇಕು ಹೆಣ್ಮಕ್ಳಿಗೆ ಅಂತೀವಿ ನಾವು. ಕತ್ತು ಹಿಸುಕಿದ ಬಳ್ಳಿ ಕಳೆದ ಬೆಳಗು, ಬಳ್ಳಿ ಕೋಮಲ, ಅದನ್ನು ಒಂಚೂರು ಘಾಸಿ ಮಾಡಿದರೆ ಬಾಡೋಗುತ್ತೆ ಅಂತಾರೆ, ಕುತ್ತಿಗೆ ಹಿಸುಕ್ಬಿಟ್ರೆ ಬಳ್ಳಿ ಇರುತ್ತಾ, ಹೀಗೆ ಬೆಳಗು ಕಳೆದು ಹೋಗುತ್ತೆ. ಈ ಥರ ನೀವು ಒಂದೊಂದೇ ಪದ ಹಿಡ್ಕೊಂಡು ಅರ್ಥ ಧಾರಾಳವಾಗಿ ಮಾಡ್ಬೋದು. 4-5 ಪದ್ಯ ಮಾಡೋದಕ್ಕೆ ಖಂಡಿತವಾಗಿ ನಿಮಗೆ ಇದು ತುಂಬ ಸುಲಭ ಅನಿಸುತ್ತೆ. ಜೇನು ತಲೆ ಹೊಕ್ಕಿರುವ ತನಿಗುದುರೆ ಓಟದಲ್ಲಿ, ಕುದುರೆ ಓಡ್ತಾ ಇದೆ, ಅದಕ್ಕೆ ಕಾಲ ಓಡ್ತಾ ಇದೆ. ತನಿಗುದುರೆ ಒಳ್ಳೆ ಕುದುರೆ, ಇದೇನು ಆರ್ಡಿನರಿ ಕುದುರೆ ಅಂತಿಂಥದ್ದು ಅಂತ ತಿಳ್ಕೊಬೇಡಿ. ತನಿಗುದುರೆ ಚೆನ್ನಾಗಿರೋ ಕುದುರೆ ಓಡ್ತಾ ಇದೆ, ಆದರೆ ಜೇನು ತಲೆ ಹೊಕ್ಬಿಟ್ಟಿದೆ, ಅದ್ರ ತಲೆ ಹತ್ರ ಜೇನು ಓಡಾಡ್ತಾ ಇದೆ ಅಂತಲೂ ಮಾಡ್ಬೋದು. ಮನುಷ್ಯನಿಗೆ ಅನ್ವಯಿಸಿದ್ರೆ ನನ್ನ ತಲೆ ಒಳಗೆ ಯಾರೋ ಹುಳ ಬಿಟ್ಬಿಟ್ರು ಅಂತಾರಲ್ಲ, ಆ ಹುಳ ಜೇನು ಹುಳನೇ ಯಾಕಾಗಿರಬಾರ್ದು ಅಂತ. ಆಮೇಲೆ ಜೇನು ಹುಳು ಕಚ್ಚುತ್ತೆ, ಆ ಥರ ಅರ್ಥ ಮಾಡಬೇಕು. ಸಂಜೆ ತೀರದ ಸಾಲ, ಸಾಲ ತೀರಲೇ ಇಲ್ಲ ಸಂಜೆ ಆದರೂ ಕೆಲಸ ಮುಗಿಲೇ ಇಲ್ಲ ಅಂತ. ಹಡಗು ಮುಳುಗು, ಹಡಗು ಮುಳುಗ್ತು, ಅವ್ರದ್ದು ಇನ್ನೂ ಒಂದಿದೆ, ಮುಳುಗದಿರಲಿ ಹಡಗು ಅಂತ ಹೇಳಿ ಅವ್ರದ್ದು ಇನ್ನೂ ಒಂದು ಪದ್ಯ ಯಾವುದದು, ಭಾಳ ಸೊಗಸಾಗಿ ಹಾಡ್ತಾರಲ್ಲ ಎಂ ಡಿ ಪಲ್ಲವಿ. ಹಡಗು ಮುಳುಗಿತು ನೋಡಿ, ಎಲ್ಲೂ ನಾಮಪದ ಕ್ರಿಯಾಪದ ಕರ್ತೃ ಏನು, ವ್ಯಾಕರಣದ ಎಲ್ಲ ನಿಯಮಗಳನ್ನು ಗಾಳಿ ತೂರಿ ಬರೀ ರೂಪಕಗಳಲ್ಲಿ ಮಾತಾಡ್ತಾ ಇದೆ. ನವ್ಯ ಕಾವ್ಯದ ಬಹಳ ಪ್ರಮುಖ ಲಕ್ಷಣ, ನವ್ಯೋತ್ತರ ಕಾವ್ಯದ ಲಕ್ಷಣವೂ ಹೌದು, ರೂಪಕಗಳಲ್ಲಿ ಮಾತನಾಡಬಹುದು. ಮುಂದಿನ ಪದ್ಯ, ಬಿರುಗಾಳಿ ಬೀಸಿದ ಮೂರನೆಯ ದಾರಿ ಮನೆ, ಅಲ್ಲೊಂದು ಅಳುವ ಮಗು ಒಂದೇ ಸಮನೆ, ಸೀಮೆ ಸೀಮೆಯ ಲೆಕ್ಕ ಕಪ್ಪು ಚುಕ್ಕಿಯ ಸೋನೆ, ಸೆಕೆಂಡಿನ ರೆಕ್ಕ ಪುಕ್ಕ ಬರಿ ಸೊನ್ನೆಗೆ. ಮೂರನೆಯ ದಾರಿ ಮನೆ ಏನಪ್ಪ ಇದು ಅಂತದ್ದು, ನಾವು ಮೂರನೇ ರಸ್ತೆ ಅಂತೀವಲ್ವೇನ್ರಿ, ಅಥವಾ ಮೂರನೇ ಮನೆ ಅಂತೀವಲ್ವ, ಹಾಗೆ ಇದು ಮೂರನೇ ದಾರಿ ಅಂತ ಬಂದಿರೋದ್ರಿಂದ ಥರ್ಡ್ ಕ್ರಾಸ್, ಮೂರನೇ ಕ್ರಾಸಲ್ಲಿ ಒಂದು ಮನೆ ಇದೆ, ಬಿರುಗಾಳಿ ಬೀಸಿದ ಮನೆಯದು ಹಾಗಿದೆ ಆ ಮನೆ. ಯಾಕೆ ಅಂದರೆ ಅಲ್ಲೊಂದು ಅಳುವ ಮಗು ಒಂದೇ ಸಮನೆ. ಮಗು ಅಳ್ತಾ ಇದೆ ಅಂದರೆ ಮಗು ಅಳ್ತಾ ಇದೆ ಅಂತ ತಿಳ್ಕೊಬೇಡಿ, ಮನೆಯ ಪರಿಸ್ಥಿತಿ ಆಗಿದೆ. ಬೆಳಗ್ಗೆಯಿಂದ ಒಂದು ಮಗು ಅಳ್ತಾ ಇದೆ, ನೋಡ್ಕೊಳ್ಳೋರು ಯಾರೂ ಇಲ್ಲ, ನೋಡ್ರಿ ಪತ್ತು ಏನು ಮಗು ಅಳ್ತಾ ಇದೆ, ಶಬ್ದ ತಲೆ ಚಿಟ್ಟಿಡ್ದು ಹೋಗ್ತಾ ಇದೆ ಅನ್ನೋ ಥರ ಇರುತ್ತೆ ಬದುಕು. ಸೀಮೆ ಸೀಮೆಯ ಲೆಕ್ಕ, ಯಾಕೆ ಆ ಮನೆಯಲ್ಲಿ ಮಗು ಹತ್ರ ಬೇರೆಯವ್ರ ಮನೆಯವ್ರು ಹೋಗಿ ಸಮಾಧಾನ ಮಾಡಬಾರ್ದ? ಇಲ್ಲ,
ಸೀಮೆ ಇದೆಯಲ್ಲ, ಆ ಮನೆಗೆ ಗೋಡೆ ಇದೆಯಲ್ಲ, ಆ ಮನೆಗೆ ಬಾಗಿಲು ಇದೆಯಲ್ಲ, ಆ ಮನೆಗೆ ಬೀಗ ಹಾಕಿದಾರಲ್ಲ, ಆ ಮನೆಗೆ ಗೇಟು, ನಮ್ಮ ಮನೆಯಿಂದ ನಾವು ಯಾರ್ಯಾರದೋ ಮನೆಗೆ ಹೋಗಿ ಮಗು ಇದ್ಕೊಳಕಾತ, ಆಮೇಲೆ ಕಳ್ಳರು ಅಂತ ತಿಳ್ಕೊಂಡು ನಮ್ಮನೆ ಹೊಡೆಯಪ್ಪ ಅಂದರೆ ಎಲ್ಲ ಸಮಸ್ಯೆಗಳು. ಸೀಮೆ ಸೀಮೆಯ ಲೆಕ್ಕ, ಕಪ್ಪು ಚುಕ್ಕೆಯ ಸೋನೆ ಆಗಲೇ ಆಕಾಶದಲ್ಲಿ ನಕ್ಷತ್ರ ಕಾಣಿಸ್ಕೊಳ್ತು. ಕಪ್ಪು ಚುಕ್ಕೆಯ ಸೋನೆ, ಈ ಒಂದು ಕ್ಲಾಸ್ನಲ್ಲಿ ಹೇಳಿದ್ದೆ ನಾನು, ನಕ್ಷತ್ರಗಳನ್ನು ಎಣಿಸೋಕ್ಕಾಗದೆ ಸೋತೋಗಿದ್ದೆ ನಾನು ಅಂತ. ಸೋನೆ ಮಳೆ ಸುರಿದ್ರೆ ಒಂದೇ ಸಮ ಸುರಿಯೋ ಥರ ನಕ್ಷತ್ರಗಳ ಲೆಕ್ಕ. ಸೆಕೆಂಡಿನ ರೆಕ್ಕ ಪುಕ್ಕ ಬರೀ ಸೊನ್ನೆಗೆ, ಸೆಕೆಂಡ್ ಸೆಕೆಂಡ್ ಓಡುತ್ತೆ ಅಂತೀವಲ್ಲ ನಾವು, ಬರೀ ಸೊನ್ನೆ ಅದು, ಏನೂ ಇಲ್ಲ. ಒಂದು ಸೆಕೆಂಡಲ್ಲಿ ಏನು ಮಾಡೋಕ್ಕೆ ಸಾಧ್ಯ? ಕೆಲವರು ಹೇಳ್ತಾರೆ ಒಂದು ಸೆಕೆಂಡಲ್ಲಿ ಏನೇನು ಬೇಕಾದ್ರೂ ಮಾಡ್ಬೋದು ಗೊತ್ತಾ ಅಂತ. ನನ್ನ ಮೌಲ್ಯ ಮಾಪನ ಕೇಂದ್ರದಲ್ಲಿ ಒಬ್ರು ಹೇಳಿದರು, ಬೆಳಗ್ಗೆ 10 ಗಂಟೆಗೆ ಬಾ ಮಾವು, 1 ಗಂಟೆಗೆ 12 ಪೇಪರ್ ಮುಗಿಸೋಕ್ಕಾಗಲ್ವ ನಿಮಗೆ, 3 ಗಂಟೆನಲ್ಲಿ ಇಷ್ಟು ಕೆಲಸ ಮಾಡ್ಬೋದು ಗೊತ್ತಾ ಅಂತ ಹೇಳ್ತಾಯಿದ್ರು. ಅದು ನಿಜ. ಆಮೇಲೆ ಒಂದು ಸೆಕೆಂಡಲ್ಲಿ ಏನೂ ಮಾಡೋಕ್ಕಾಗಲ್ಲ ಅನ್ನೋದು ನಿಜ. ಒಂದು 5 ಸೆಕೆಂಡ್ ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಅವಕಾಶ ಇಲ್ಲದೆ ಏನಂತ ಬದುಕಲ್ಲಿ ಏನು ಮಾಡೋಕ್ಕೆ ಸಾಧ್ಯ? ಇಷ್ಟು ಅಂದರೆ ಉದ್ದಕ್ಕೂ ಬದುಕನ್ನು ರೂಪಕಗಳಲ್ಲಿ ವರ್ಣಿಸ್ತಾ ಇದ್ದಾರೆ. ಬದುಕು ಅಂದರೂ ಅಂತಿಂತ ಬದುಕಲ್ಲ, ಧಾವಂತದ ಬದುಕು. ನನಗಿತ್ತು ಮೊದಲಿಗೆ ಇದನ್ನೆಲ್ಲ ಬದಲಿಸುವ ಆಸೆ, ಮೂಳೆ ಬಿಲ್ಲನ್ನು ಹಿಡಿದು ಮುಂದೆ ನಡೆದೆ, ನನಗಿಂತ ಮೊದಲೇ ಬದಲಾದ ಬಂಡೆಯ ಒಳ ಹೊರಗೆ ಹುತ್ತಗಳ ಹತ್ತಿ ಇಳಿದೆ. ಇಲ್ಲಿ ಸ್ವಲ್ಪ ಸಲೀಸಾಯಿತು. ಇಷ್ಟೊತ್ತು 4 ಪದ್ಯಗಳಲ್ಲಿ 15 ರೂಪಕಗಳಲ್ಲಿ ಬದುಕನ್ನು ವರ್ಣಿಸಿದ ಮೇಲೆ, ನನಗಿತ್ತು ಮೊದಲಿಗೆ ಇದನ್ನೆಲ್ಲ ಬದಲಿಸುವ ಆಸೆ. ನಾನು ಯಾಕೆಂದರೆ ಒಬ್ಬ ಮನುಷ್ಯ ಹುಟ್ಟಿದಾಗೆ ತನ್ನದೇ ಆದ ಆಸೆ ಆಕಾಂಕ್ಷೆಗಳು ನಿಲುವುಗಳು ವಾದಗಳು ಇದುಗಳು ಬೆಳೆಸ್ಕೊಳ್ತಾನೆ, ಸಿದ್ಧಾಂತಗಳು. ಹಾಗೆಯೇ ನನಗೆ ಇತ್ತು ಬದಲಿಸ್ಬೇಕು. ಮೂಳೆ ಬಿಲ್ಲನ್ನು ಹಿಡಿದು ಮುಂದೆ ನಡೆದೆ. ಮೂಳೆ ಬಿಲ್ಲು ಅಂತಂದರೆ ಮನುಷ್ಯನ ಕೈನಲ್ಲಿ ಒಂದು ಆಯುಧ ಇರಬೇಕು, ಬಿಲ್ಲು ಬಾಣ ಅಂತ ಇಟ್ಕೊಳ್ಳೋಣ. ಯಾವುದು ಬಿಲ್ಲು? ಮೂಳೆ ಬಿಲ್ಲು. ಮೂಳೆ ಗಟ್ಟಿಯಾಗಿರುವಾಗ ಅಂತ, ಪ್ರಾಯ ಇರುವಾಗ ತಾನೇ ಉತ್ಸಾಹ, ಮೂಳೆ ಗಟ್ಟಿಯಾಗಿರ್ಬೇಕು. ಬೆನ್ಮೂಳೆ ಎಲ್ಲ ಬಗ್ಗೋದ ಮೇಲೆ ಯಾರು ಏನಾರು ಮಾಡೋಕ್ಕೆ ಹೋಗ್ತಾರೆ. ನನಗಿಂತ ಮೊದಲೇ ಬದಲಾದ ಬಂಡೆಯ ಕಂಡೆ. ಅಲ್ಲ, ಬದಲಾಯಿಸ್ತೀನಿ ಅಂತ ನಾನು ಹೋದರೆ ಈಗಾಗಲೇ ಅದು ಬದಲಾಗಿ ಕೂತಿದೆ, ಬಂಡೆ ಆಗಿ ಕೂತ್ಬಿಟ್ಟಿದೆ. ನಾನು ಕಷ್ಟ, ನನಗಿಂತ ಮುಂಚೆ ತುಂಬ ಜನ ಪ್ರಯತ್ನ ಪಟ್ಟಿದ್ದಾರೆ ಬದಲಾಯಿಸೋಕ್ಕೆ, ಬದಲಾಯಿಸಿದ್ದಾರೆ. ಆ ಬದಲಾಯಿಸಿದಾರಲ್ಲ, ಅದು ಬಂಡೆ ಅಷ್ಟು ಗಟ್ಟಿಯಾಗಿ ಕೂತ್ಕೊಂಡ್ಬಿಟ್ಟಿದೆ. ಅದನ್ನು ಬದಲಾಯಿಸ್ತೀನಿ ಅಂತ ನಾನು ಬಂದನಲ್ಲಪ್ಪ. ಒಳ ಹೊರಗೆ ಹುತ್ತಗಳು, ಬರೀ ಬಂಡೆ ಮಾತ್ರ ಅಲ್ಲ, ಅಲ್ಲಲ್ಲೇ ಹುತ್ತಗಳು ಇವೆ ಅಂದರೆ ಅಪಾಯನೂ ಇದೆ. ಬದುಕನ್ನು ಬದಲಾಯಿಸ್ತೀನಿ. ಈಗ ನೋಡಿರಿ, ಅಂತರ್ಜಾತಿಯ ವಿವಾಹವನ್ನು ಇದನ್ನು ಎಂಥದ್ದು ಸತೀ ಪದ್ಧತಿಯನ್ನು ತಪ್ಪಿಸ್ತೀವಿ, ಬಾಲ್ಯ ವಿವಾಹವನ್ನು ತಪ್ಪಿಸ್ತೀವಿ, ದೊಡ್ಡ ದೊಡ್ಡ ಸುಧಾರಣೆಗಳು ನಡೀತಲ್ಲ ಅದನ್ನು, ಹೆಣ್ಮಕ್ಳಿಗೆಲ್ಲ ಶಿಕ್ಷಣ ಕೊಡಿ ಅನ್ನೋದು, ಅಲ್ಲಿ ತುಂಬ ಅಪಾಯನೂ ಇದೆ. ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಿ ಅಂತಂದಾಗಲೇ ಪ್ರಾಯ ಬಂದಮೇಲೂ ಅದೇನೇನೋ ಹಿಂದೆ ಇತ್ತಲ್ಲ, ನಿಯಮಗಳನ್ನು ಮೀರಿ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡುವಲ್ಲಿ ರಿಸ್ಕ್ ಇದ್ದೇ ಇದೆ ಅಲ್ವಾ? ರಿಸ್ಕ್ ತೊಗೊಂಡೇ ಮಾಡ್ಬೇಕು ತಾನೆ. ಮೊದಲನಾಗ ಮನೆಯೊಳಗೆ ಇಟ್ಕೊಳ್ಳೋ ಹಾಗೂ ಇಲ್ವಲ್ಲ ಹೆಣ್ಮಕ್ಳನ್ನ 8 ವರ್ಷಕ್ಕೆ ಮದುವೆ ಮಾಡಿ. ಆದ್ದರಿಂದ ಅದನ್ನು ಹೇಳ್ತಾ ಇದ್ದಾರೆ, ಒಳ ಹೊರಗೆ ಹುತ್ತಗಳು ಅಪಾಯಗಳು, ಹತ್ತಿ ಇಳಿದೆ, ಬಂಡೆನೂ ಇದೆ ಹುತ್ತನೂ ಇದೆ. ನಾನೇನಪ್ಪ ಮಾಡಲಿ, ನಾನು ಬದಲಾಯಿಸ್ತೀನಿ ಬಂದವನು ಏನು ಮಾಡಿದೆ ಗೊತ್ತಾ? ಅಲ್ಲಿ ಹತ್ತಿ ಇಳಿದು ಮಾಡ್ಕೊಂಡು ಕೂತ್ಕೊಂಡೆ ಅಷ್ಟೇ ನಾನು ಮಾಡಿತ್ತು. ಈಗ ನಾನು ಕೂಡ ಚೇಂಜ್ ಆದೆ. ಹೇಗೆ? ನಾನಾದೆ ನಕ್ಷತ್ರ ನೀಲಿ ಕಂಪಿನ ಲಾಲಿ, ದೂರ ತೀರದ ನಿನ್ನ ಬಳಿಗೆ ಕರೆದೆ. ಆಗ ಚೈತ್ರದ ಮಾವು ಜೂಲು ನಾಯಿಯ ಜೋಲಿ, ತಳಿರ ಕೆನ್ನಾಲಗೆಯ ಬೆಂಕಿ ಪರದೆ. ಹೊಸ ಬದುಕನ್ನು ವರ್ಣಿಸ್ತಾ ಇದ್ದಾರೆ. ಈಗ ಬದುಕನ್ನು ಬದಲಾಯಿಸ್ತೀನಿ ಅಂತ ಹೊರಟೆ, ನನಗೆ ಈಗಾಗಲೇ ಟ್ರೈ ಮಾಡಿದ್ದಾರೆ ಯಾರು, ಬದುಕನ್ನು ಎಷ್ಟೋ ಬದಲಾಯಿಸಿದ್ದಾರೆ. ಸಾಕು, ಇದನ್ನೇ ಎಂಜಾಯ್ ಮಾಡೋಣ ವಯಸ್ಸು ಅಲ್ವಾ? ನಾನಾದೆ ನಕ್ಷತ್ರ ನೀಲಿ ಕಂಪಿನ ಲಾಲಿ ಎಲ್ಲ ತಗೋಬೇಕು ಹಾಗಾಗಿ ಪದಗಳನ್ನು. ನಕ್ಷತ್ರದಂತೆ ಅದೇ ನೀಲಿ ಆಕಾಶದ ನಕ್ಷತ್ರದಂತೆ ಅದೇ ಕಂಪು ಸುವಾಸನೆ, ಲಾಲಿ ಜೋಗಳ, ದೂರ ತೀರದ ನಿನ್ನ ಬಳಿಗೆ ಕರೆದೆ ಅಂತ. ಯಾರು ಬೇಕಲ್ವ ಸಹವಾಸ? ಗಂಡು ಹೆಣ್ಣು ಅಂತಲೇ ತಿಳ್ಕೊಬೇಡಿ, ಸ್ನೇಹಿತರು ಅದು ಇದು ವಸ್ತು ವೃತ್ತಿ ಅದು ಎಲ್ಲ ತಗೊಳ್ಬೇಕು. ನಿನ್ನ ಬಳಿಗೆ ಕರೆದೆ, ನನ್ನ ಜೊತೆ ಬಾ ಅಂತಂದೆ. ಆಗ ವಸಂತ ಮಾಸ ಕಾಲಿಡ್ತು ನೋಡ್ರಿ, ಜೀವನಕ್ಕೆ ವಸಂತ ಬರುತ್ತೆ. ಒಂದು ವಯಸ್ಸಿನಲ್ಲಿ ಹೊಸತನ ಬರುತ್ತಲ್ಲ. ಚೈತ್ರದ ಮಾವು, ಚೈತ್ರ ಮಾಸ ವಸಂತ ಮಾಸ, ಉಗಾದಿ ಹಬ್ಬ ಬರುತ್ತಲ್ಲ ಆಗ ಅದು ಚೈತ್ರ ಮಾಸ. ಮಾವು ಅಯ್ಯೋ ಮಾವಿನ ಮರ ಹೇಗೆ ಚಿಗುರುಬಿಡುತ್ತೆ. ಜೂಲು ನಾಯಿಯ ಜೋಲಿ, ಜೂಲ್ ನಾಯಿ ಅಂತ ನೋಡಿದ್ದೀರಾ, ಮುಖದ ಮೇಲೆ ಎಲ್ಲ
ತುಂಬ ಗಡ್ಡ ಇರುತ್ತೆ, ಅದಕ್ಕೆ ನಡೀತಿದ್ರೆ ಮುಖ ತುಂಬ ಕೂದಲು, ಜೂಲ್ ನಾಯಿ ಅಂತ ಕರೀತಾರೆ ಅದನ್ನು, ಜೋಲಿ ಅದ್ರ ಗಡ್ಡ. ಹಾಗೆ ಮಾವಿನ ಮರ ಆ ಥರ ಚಿಗಿರ್ಬಿಡುತ್ತೆ. ಅಲ್ಲ, ಮಾವಿನ ಮರನ ಪಂಪನಂತಹ ಕವಿಯಿಂದ ಹಿಡಿದು ಹರಿಹರ ರಾಘವಾಂಕರವರೆಗೆ, ರಾಘವಾಂಕ ಮಾಡಿದ್ದನ್ನೆಲ್ಲ ಗೊತ್ತಿಲ್ಲ, ಎಂತೆಂಥ ಪದಗಳಲ್ಲಿ ವರ್ಣಿಸಿದರೆ ನಾಯಿ ಹೊಲಿಸಿರೋರು ಯಾರು ಇದ್ದಾರಾ? ಹಾಂ, ಮಾಡಿದೆ. ಅದೇ ಸೆಡ್ ಹೊಡಿತಿದ್ದಾರೆ ಅಡಿಗರಿಗೆ, ಓಹೋ ನೀವೊಬ್ಬರೇನಾ, ಏನೇನೇನೇನೇನು ಹೇಳೋದು, ಭೂಮಿನ ಕೆಟ್ಟದಾಗಿ ಬರೆದ್ರಿ ಅಲ್ವ ನೀವು? ಅಡಿಗರು ಭೂಮಿಗಿತ್ತ ತೊಗೊಂಡು ಭೂಮಿಯ ಪಾವಿತ್ರ್ಯವನ್ನು ಅಲ್ಲುಗಳಿದ್ರು ಅಡಿಗರು. ಅದಕ್ಕೆ ಅಯ್ಯೋ ನಾನು ಮಾವಿನ ಮರದ ಪಾವಿತ್ರ್ಯವನ್ನು ಅಲ್ಲುಗಳಿತೀನಿ ಅಂತನ್ನೋ ಥರ ಒಂದು ಮನೋಭಾವ ಇದೆ. ಅದು ಯಾಕೆ ಬಂತಂತನ್ನೋದಕ್ಕೆ ನಾವು ಈ ಕಾವ್ಯದಲ್ಲಿ ಉತ್ತರ ಇದೆ. ತಳಿರ ಕೆನ್ನಾಲಗೆಯ ಬೆಂಕಿ ಪರದೆ, ಮಾವಿನ ಮರ ಹೇಗೆ ಕಾಣಿಸುತ್ತೆ ಅಂದರೆ ತಳಿರು ಚಿಗುರು ಕೆನ್ನಾಲಗೆ ಕೆಂಪಿರುತ್ತೆ, ಮಾವಿನ ಚಿಗುರು ಕೆಂಪಿಗೆ ಇರುತ್ತೆ ಅಂತ, ಎಲ್ಲ ಚಿಗುರು ಕೆಂಪಿಗೆ ಇರುತ್ತೆ, ಮಾವಿನ ಚಿಗುರು ತುಂಬ ಕಾಣಿಸೋದ್ರಿಂದ ಬೆಂಕಿ ಪರದೆ. ಅಯ್ಯೋ, ಚೈತ್ರ ಮಾಸದಲ್ಲಿ ಮೊದಲು ಚಿಗುರಿರೋ ಮಾವಿನ ನೋಡಿದ್ರೆ ಬೆಂಕಿ ಪರದೆ. ಬೆಂಕಿ ಪರದೆ ಏನಲ್ಲ, ಬೆಂಕಿ ಬಣ್ಣನೇ ಬೇರೆ, ಈ ಬಣ್ಣನೇ ಬೇರೆ, ಆ ಕಾಣಿಸ್ತು ಅನ್ನುವ ಹೋಲಿಕೆಯನ್ನು ಅವ್ರು ಕೊಡ್ತಾ ಇದ್ದಾರೆ ಅಷ್ಟೆ. ಮಾವಿನ ಮರ ಆಯ್ತಲ್ಲ, ಈಗ ಬೇವಿನ ಮರನೂ ವರ್ಣಿಸ್ತಿಂತಾಳ್ರಿ. ಹುಚ್ಚಿ ಬೇವಿನ ತಲೆಗೆ ಹಕ್ಕಿ ಹಾಡಿನ ಹೆಡಿಗೆ, ಬಂಗಾರದಂಗಾಲು ಮೋಡದೊಳಗೆ, ಅಲ್ಲಿಂದ ಮುಂದೆ ಮುಂಗಾರ ಕಂಬನಿ ಕೊಡಿಗೆ, ಜಿಂಕೆ ಚಕ್ಕಳದಂಚು ಕಾಡು ಹೊಳೆಗೆ. ಹುಚ್ಚಿ ಬೇವು, ಲಕ್ಷ್ಮೀನಾರಾಯಣ ಭಟ್ರು ಪಾಠ ಮಾಡ್ತಾ, ಭಾಷಣ ಮಾಡ್ತಾ, ಅಲ್ಲೇ ನನಗೆ ನವ್ಯದ ಬಗ್ಗೆ ಎಲ್ಲ ಕಲ್ಪನೆ ಬಂದಿತ್ತು. ಹುಚ್ಚಿ ಬೇವು ಅಂತ ನಿಲ್ಲಿಸಿದ್ರು ಅಂದರೆ ಹುಚ್ಚಿ ಹುಚ್ಚಿ ದೆವ್ವ ಬಿಟ್ಕೊಂಬಿಟ್ಟಿದೆ, ದೆವ್ವ ಬಿಡ್ಸೋಕೆ ಹೋಗಿದ್ದಾರೆ. ಸಿನಿಮಾದಲ್ಲೆಲ್ಲ ನೋಡಿರ್ತೀವಲ್ಲ, ದೆವ್ವ ಇದೆಯಲ್ಲೋ ಗೊತ್ತಿಲ್ಲ. ಅವರು ಕುತ್ಕೆನ ಹೀಗೆ 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 ಅಲ್ಲಾಡಿಸುವಾಗ ಅವ್ರು ಕೂದಲಿರುತ್ತಲ್ಲ, ಅದು ಹೇಗೆ ಓಲಾಡ್ತಿರುತ್ತಲ್ವ, ಆ ಥರ ಇದೆ ಬೇವು, ಹುಚ್ಚಿ ಬೇವು ಅಂದರೆ ಅಲ್ಲೂ ಚಿಗುರು 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 ಬಿಟ್ಟಿದೆ. ಹುಚ್ಚಿ ಬೇವಿನ ತಲೆಗೆ ಹಕ್ಕಿ ಹಾಡಿನ ಹಿಡಿಗೆ, ಎಲ್ಲಿ ಮರ ಚಿಗುರು ತುಂಬಿರುತ್ತೋ ಅಲ್ಲಿ ಹಕ್ಕಿ ಬಂದೇ ಬರುತ್ತೆ, ಹಕ್ಕಿ ಬಂದಮೇಲೆ ಹಾಡೇ ಹಾಡುತ್ತೆ. ಹೆಡಿಗೆ ಅಂದರೆ ಗೂಡು, ಗೂಡು ಅಂದರೆ ಹಕ್ಕಿ ಗೂಡು ಅಂತಲೂ ಇಟ್ಕೊಳ್ಳಿ. ಹುಚ್ಚಿ ಬೇವಿನ ತಲೆಗೆ ಹಕ್ಕಿ ಹಾಡಿನ ಹೆಡಿಗೆ, ಆ ಥರ ಹುಚ್ಚಿ ಥರ ಇರೋ ಬೇವಿನ ಮರದಲ್ಲಿ ಹಕ್ಕಿಗಳು ಬೇರೆ ಗೂಡು ಕಟ್ಕೊಂಡು ಹಾಡ್ತಾ ಇವೆ. ಬಂಗಾರದಂಗಾಲು ಮೋಡದೊಳಗೆ, ಹಕ್ಕಿಗಳು ಯಾವಾಗ ಹಾಡ್ತವೆ ನೆನಪಿರಲಿ, ಬೆಳಗಿನ ಜಾವ ಸೂರ್ಯ ಹುಟ್ಟಿದಾಗ ಚಿಲಿಪಿಲಿ, ಮೋಡದೊಳಗೆ, ಅಲ್ಲಿ ಮೋಡದೊಳಗೆ ಬಂಗಾರದ ಅಂಗಾಲು ಕಾಣಿಸ್ತು, ಬಂಗಾರದ ಬಣ್ಣ ಅಂಗಾಲು, ಕಾಲು ಕಾಣಿಸ್ತು ಮೊದಲು ಸೂರ್ಯ ಹುಟ್ಟಿದ. ಇದು ಅಷ್ಟೆ, ಸೂರ್ಯ ಕುಮಾರವ್ಯಾಸ ತಳತಳನೆ ನೇಸರ್ ಮುಡಿದುದು ಬಕಂಗೆ ಮೀಳ್ತು ಮೂಡುವ ತೆರೆದೆ ಪಂಪ, ತರಣಿ ತೆಗೆದನು ತಾವರೆಯ ಬಾಗಿಲಿನ ಬೀಯಗವ ಕುಮಾರವ್ಯಾಸ. ಅವರಿಬ್ಬರು ಬರಿತಿರೋದು ರೂಪಕನೇ, ಇವನು ಇವರು ಅದ್ಯಾವ ಮಹಾ ರೂಪಕ, ಇಲ್ಲಿ ಬನ್ರಿ ರೂಪಕ. ಬಂಗಾರದಂಗಾಲು ಮೋಡದೊಳಗೆ ಸೂರ್ಯ ಹುಟ್ಟದ, ಅಲ್ಲಿಂದ ಮುಂದೆ ಚೈತ್ರ ಮಾಸ, ವಸಂತ ಮಾಸ ಮುಗಿತು. ವಸಂತ ಮಾಸದಲ್ಲಿ ಮಲ್ಲಿಗೆ ಮಾವು ಎಲ್ಲ ಮುಗಿತು, ಯುಗಾದಿ ಹಬ್ಬ ಮುಗಿತು. ಅಲ್ಲಿಂದ ಮುಂದೆ ಮುಂಗಾರ, ಮುಂಗಾರು ಮಳೆ ಶುರು, ಅದಾದ್ಮೇಲೆ ತಾನೇ ಚೈತ್ರ ಮಾಸ ಆದಮೇಲೆ ತಾನೇ ಮಾರ್ಚ್ ಆದಮೇಲೆ ತಾನೇ ಮಳೆಗಾಲ, ಮಾರ್ಚ್ಗೆ ಬಂದುಬಿಡುತ್ತೆ ಇವಾಗ ಮಳೆ, ಮುಂಗಾರು ಮಳೆ ಅಂತ ಕರಿತಿದ್ರು ಮೊದಲು, ಈಗ ವರ್ಷವಿಡೀ ಮಳೆ. ಮುಂಗಾರ ಕಂಬನಿ ಕೊಡಿಗೆ, ಕಂಬನಿ ಅಂದರೆ ನೀರು, ಮಳೆ ಕೊಡಿಗೆ, ಕೊಡಿಗೆ ಅಂದರೆ ಕೊಡುಗೆ ಅಂತ ಇಟ್ಕೊಳ್ಳಬೇಕು. ಕೊಡಿಗೆ ಅಂದರೆ ಅರ್ಥ ಬರಲ್ವಲ್ಲ, ಕೊಡಿಗೆ ಅಂತ ಇನ್ನೇನು ಹೇಳೋದು, ಕೊಡುಗೆ ಅಂತಲೇ ಅರ್ಥ ಮಾಡೋಣ. ಮುಂಗಾರು ಮಳೆ ಕೊಡುಗೆ, ಪ್ರಕೃತಿಯ ಕೊಡುಗೆ. ಜಿಂಕೆ ಚಕ್ಕಳದ ಅಂಚು ಕಾಡು ಹೊಳೆಗೆ, ಜಿಂಕೆ ಚಕ್ಕಳ ಅಂದರೆ ಚರ್ಮ, ಜಿಂಕೆ ಚರ್ಮನ ಅಂಚು ಥರ ಕಟ್ಕೊಂಡ್ಬಿಟ್ಟು ಕಾಡಲ್ಲಿ ಹೊಳೆ ಹರಿತಿದೆ ಅಂತ ಮಾಡಬೇಕು. ಮಳೆ ಬಂದರೆ ಎಲ್ಲ ಕಡೆಯೂ ಮಳೆನೆ, ಕಾಡಲ್ಲಿ ಮಳೆ ಬರಲ್ವಾ, ಕಾಡಲ್ಲಿ ಮಳೆ ಹರಿತಿದೆ. ಅಲ್ಲಿ ಜಿಂಕೆ ಚಕ್ಕಳ, ಜಿಂಕೆ ಚರ್ಮದನ ಅಂಚು ಹಾಕ್ಕೊಂಡಿರೋ ಹಾಗೆ ಕಾಡಲ್ಲಿ ಹೊಳೆ ಹರಿತಿದೆ ಅಂತ ಹೇಳಿ, ನಾನು ಈ ಸಾಲಿಗೆ ಮಾತ್ರ ಅರ್ಥ ಕೊಟ್ಟರೆ ತುಂಬ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ ಅಂತಂದರೆ, ಕಾಡಾದ್ರಿಂದ ಜಿಂಕೆಗಳು ಓಡಾಡ್ತಾ ಇವೆ, ಜಿಂಕೆಗಳು ಓಡಾಡ್ತಾ ಇವೆಯಾ, ಜಿಂಕೆ ಚರ್ಮನೂ ಓಡಾಡ್ತಾ ಇದೆ, ಈ ರೀತಿಯಾಗಿ ನಾವು ಅಲ್ಲಿ ಸ್ವಲ್ಪ ನಿಭಾಯಿಸ್ಬೇಕು, ಇದನ್ನು ಸ್ವಲ್ಪ ಕಲಿಬೇಕು ನಿಭಾಯಿಸೋದನ್ನು. ಕವಿತೆ ಅಂದರೆ ಹಾಗೆ ತಾನೇ. ಆಮೇಲೆ ಮಳೆ ನಿಂತು ಚಳಿ ಬಂತು, ವರ್ಷ ಇಡೀ ಮಳೆಗಾಲ ಮುಗಿತು, ಚಳಿಗಾಲ ಶುರುವಾಯಿತು. ಗಲ್ಲ ಬೆಳ್ಳಗೆ ಹುಡುಗಿ ಬಿಳಿ ಹೂವು ಮುಟ್ಟಿಸಿದೆ ನನ್ನ ತುಟಿಗೆ, ಅರೆ ಚಳಿಗಾಲದಲ್ಲಿ ತುಂಬ ಚರ್ಮ ಎಲ್ಲ ಬಿರಿದು ಬೆಳ್ಳಗಾಗ್ಬಿಡೋದು,
ಗಿಡ ಮರಗಳೆಲ್ಲ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ, ಬಿಳಿಚ್ಕೊಂಡು ಬಿಟ್ಟಿವೆ, ರಕ್ತಹೀನ. ಸಂಜೆಗೊಬ್ಬಳು ಮುದುಕಿ ಕೊನೆಯ ಕೆಂಡವಕ್ಕೆ ಅದಕ್ಕೆ ಎತ್ತಿ ಮುಡಿದಳು ಇದ್ದ ಗಂಟು ಜಡೆಗೆ ಸಾಯಂಕಾಲ ಆಯಿತು ಅನ್ನೋದನ್ನು ವರ್ಣಿಸೋದು. ಅಲ್ಲೆಲ್ಲೋ ಬೆಳಗ್ಗೆ ಆಯಿತು ಅಂತ ವರ್ಣಿಸಿದ್ರಲ್ಲ, ಸಂಜೆಗೊಬ್ಬಳು ಮುದುಕಿ ಬಂದ್ಲು, ಒಬ್ಳು ಮುದುಕಿ ಬಂದ್ಲು, ಅವಳದ್ದು ಗಂಟು ಜಡೆ, ಅದೇ ಪುಟಾಣಿ ಜಡೆ, ಕೂದಲೆಲ್ಲ ಉದುರೋಗಿದೆ, ಇಷ್ಟೆಷ್ಟು ಜಡೆ ಇದೆ. ಕೊನೆಯ ಕೆಂಡವ ಕೆದಕಿಕ್ಕೆ ಎಲ್ಲ ಕೆಂಡ ಎಲ್ಲ ಆರೋ ಬೂದಿ ಆಗ್ತಾ ಇದೆ, ಅಲ್ಲೆಲ್ಲೋ ಒಂದು ಕೆಂಡ ಇದೆ, ಅದನ್ನು ಕೆದಕಿ ತೆಗೆದು ಎತ್ತಿ ಮುಡಿದಳು ಇದ್ದ ಗಂಟು ಜಡೆಗೆ ಸೂರ್ಯ ಮುಳುಗಿದ. ಇದ್ರಷ್ಟು ಚೆನ್ನಾಗಿ ಸೂರ್ಯ ಮುಳುಗಿದ್ದನ್ನು ಪಂಪನಿಂದ ಹಿಡಿದು ಯಾರೂ ವರ್ಣಿಸಿಲ್ವಂತೆ. ಸೊ ಕೆ ಎಸ್ ನರಸಿಂಹಸ್ವಾಮಿಗೆ ಅಡಿಗರ ಸ್ಥಾನವೇ ಬೇರೆ. ಕೆ ಎಸ್ ನರಸಿಂಹಸ್ವಾಮಿಯವ್ರದ್ದು ತುಂಬ ದೊಡ್ಡ ಸ್ಥಾನ. ಗೋಕಾಕರ ನಂತರ ನರಸಿಂಹಸ್ವಾಮಿಯವರನ್ನು ಕೊಡ್ತಾ ಇದ್ದಾರೆ ಅಂತ ಅಂದಾಗಲೇ ನಾವು ಕ್ರಾನಾಲಜಿನಲ್ಲಿ ನನಗೆ ಅಡಿಗರನ್ನೇ ಹುಡುಕ್ತಾ ಇದ್ದೀನಿ. ನಾವು ಶುರು ಮಾಡಿದ್ದು, ನಾನು ನವ್ಯ ಕಾವ್ಯ ಶುರು ಮಾಡಿದ್ದು ಅಡಿಗರಿಂದ. ಆದರೆ ಅವರು ಹೆಚ್ಚು ಜನರನ್ನು ಪ್ರಚೋದಿಸಿದ್ರು ಅಂತ. ನರಸಿಂಹಸ್ವಾಮಿಯವ್ರ ಥರ ಬರೆಯೋದು ಕಷ್ಟ. ಅಡಿಗರನ್ನು ಅನುಸರಿಸೋದವ್ರು ತುಂಬ ಜನ. ಆಮೇಲೆ ಹೊತ್ತ ಮೂಟೆಗಳೇನು, ಹಿಡಿದ ಗಿಂಡಿಗಳೇನು, ಹೆಜ್ಜೆ ಸಾಲಿನ ಪಯಣ ನಾರಾಯಣ. ಗಂಟೆ ಎಷ್ಟೆಂದೀಗ ಯಾರ ಕೇಳಿದೆ ನೀನು, ಗಡಿಯಾರದಂಕಿ ಯಾರಿಗೆ ಪಾವನ. ಆಯ್ತಲ್ಲ, ಒಂದು ವರ್ಷದ ವರ್ಣಿಸ್ತದೆ, ಆಯ್ತಲ್ಲ, ಮುಗಿತಲ್ಲ ಕತೆ, ಹೊರಡಿ ಇನ್ನು. ಹೊತ್ತ ಮೂಟೆಗಳೇನು, ಹಿಡಿದ ಗಿಂಡಿಗಳೇನು. ಗಿಂಡಿ ಹಿಂದಿನ ಕಾಲದಲ್ಲಿ ಗಿಂಡಿ ಹಿಡ್ಕೊಂಡು ನೀರು ಕುಡಿತಿದ್ರು. ಹೆಜ್ಜೆ ಸಾಲಿನ ಪಯಣ ನಾರಾಯಣ, ನಡಿರಿ ನಡಿರಿ ನಾರಾಯಣ ನಾರಾಯಣ ಅಂತ ಹೇಳೋದು ಯಾವಾಗ ಗೊತ್ತಾಗ, ಸತ್ತಾಗ. ಹೆಣಾಯರು ಹೊರರು ನಾರಾಯಣ ನಾರಾಯಣ ಅಂತಿರ್ತಾರೆ. ಗಂಟೆ ಇಷ್ಟೆಂದೀಗ ಯಾರ ಕೇಳಿದೆ ನೀನು, ಈ ಗಂಟೆ ಎಷ್ಟು ಅಂದರೆ ಎಷ್ಟು ವಯಸ್ಸು, ಸತ್ತೋದವ್ರಿಗೆ ಎಷ್ಟು ವರ್ಷ ಬದುಕಿದ್ರು, ಅದು ಬರಬೇಕು. ಗಡಿಯಾರದಂಕಿ ಯಾರಿಗೆ ಪಾವನ, ಅಯ್ಯೋ ಬಿಡ್ರಿ, ಗಡಿಯಾರದಂಕಿ ತಗೊಂಡು ಏನು ಮಾಡ್ಕೊಳ್ತೀರಾ, ಅವ್ರು ಹುಟ್ಟಿದಿಸ್ವಿ ನಿಮ್ಗೆ ಗೊತ್ತೇನ್ರಿ, ಅವ್ರೇನು ಜಾತಕ ಬರೆಸಿದ್ದಾರೆ ನಿಮ್ಮ ಹತ್ರ, ಸುಳ್ಳು ಹೇಳಿದವರು ನಿಜ ಹೇಳಿದರು ಯಾರಿಗೆ ಗೊತ್ತು, ಕೆಲಸಕ್ಕೆ ಸೇರುವಾಗ ತಪ್ಪು ಸುಳ್ಳು ತಾರೀಕೆ ಕೊಟ್ಟಿರಬಹುದು ಅಂತನೋ ಮಾತುಕತೆ ಅಂತ ಇಟ್ಕೊಳ್ಳಿ. ಚಿತಾಗ್ನಿಯಿಂದ ಚಂದ್ರಿಕೆಗೆ ನೆಲದ ಕಣ್ಣು ಹೊರಳಿದೆ. ಹಸು ಕರು ತುಳಿದ ಕಲ್ಲು ಮುಳ್ಳು ಬೇಲಿಗೆ ಪದವಿಭಾಗ ಬೇಲಿಗೆ ಉರುಳಿದೆ. ಐದಾಗಿ ಬಿರಿದ ದಾಳಿಂಬೆ ನಗೆ ನೀರೊಡೆದು ಹಳದಿಯಲ್ಲಿ ಕೆಂಪರಳಿದೆ. ನೀರ ಮೇಲೂ ನೆಲದ ಮೇಲೂ ಬೆರಳ ಇದರ ನೆರಳಿದೆ. ಸತ್ತೋದ್ರು ಅಂತ ನಾನು ಸಿಂಬಾಲಿಕ್ಕಾಗಿ ಹೇಳಿಬಿಟ್ಟೆ. ಜೀವನ ಮುಗ್ದೋಯ್ತಾ? ಇಲ್ಲ. ಚಿತಾಗ್ನಿಯಿಂದ, ಚಿತಾಗ್ನಿ ಅದೇ ಹೆಣ ಸುಡೋ ಬೆಂಕಿ. ಚಂದ್ರಿಕೆ ಬೆಳದಿಂಗಳು ನೆಲದ ಕಣ್ಣು ಹೊರಳಿದೆ. ಓ ಬೆಂಕಿ, ಸ್ಮಶಾನ ವೈರಾಗ್ಯ ಅಂತಾರೆ ಯಾರು ಸತ್ತೋದಾಗ. ಅಯ್ಯೋ ಇಷ್ಟೇ ಜೀವನ, ಹಸು ಜಾಸ್ತಿ ಅಂತೆ ಸತ್ತೋದ ಮನೆಯಲ್ಲಿ. ಸತ್ತು ಯಾರು ಸತ್ತು ಹೆಣ ಇಟ್ಕೊಂಡು ಅವ್ರ ಮನೇಲಿ ಅಡುಗೆ ಮಾಡೋಹಾಗಿಲ್ಲ, ಅವ್ರಿ ಇವ್ರ ಮನೇಲಿ ಅಡುಗೆ ತಂದು ಇಡಬೇಕತ್ತು. ನಾನು ನಿಜವಾಗ್ಲೂ ಅನುಭವಿಸಿದ್ದೆ, ನಾನು ಕೇಳಿದ್ದೆ, ಅಯ್ಯೋ ನಮ್ಮ ಮಾವ ಸತ್ತೋದ ದಿವಸ ಅದೇನು ಹಸು ಅಂತ, ಅದು ಬೆಳಗ್ಗೆನ ಮಧ್ಯರಾತ್ರಿ ಸತ್ತಿರೋದ್ರಿಂದ ಬೆಳಗ್ಗೆ ಕಾಫಿ ಕೂಡ ಕುಡಿಯೋ ಹೋಗಿಲ್ಲ, ಯಾರ ಮನೆಯಿಂದ ಏನು ತಂದು ಏನು ತಿನ್ನೋಣ ಅಷ್ಟೊಂದು ಜನ, ಅದಕ್ಕೆ ಬ್ರೆಡ್ ತರೋದು ಅಂಗಡಿಯಿಂದ, ಗುಟ್ಟ ಕಾಫಿ ಮಾಡೋದು, ಕೈ ಸನ್ನೆ ಮಾಡಿ ಒಳಗೆ ಕರೆಯೋದು. ತಡ್ಕೊಳಕ್ಕಾಗತ್ತೆ ಹಸುವನ್ನ? ಹಸು ಜಾಸ್ತಿ ಯಾಕೆ ಗೊತ್ತಾ, ಸತ್ತೋದ ಮನೆಯಲ್ಲಿ ಬದುಕು ಕರೆಯುತ್ತೆ ಉಳಿದವ್ರನ್ನ. ಸತ್ತೋದವ್ರು ಸತ್ತೋದ್ರು ಬಿಡಿ ಹತ್ಲಾಗಿ ಬನ್ನಿ ಇಲ್ಲಿ ಅಂತ ಕರೆಯೋದಕ್ಕಂತೆ ಹಸು ಜಾಸ್ತಿ, ಹಾಗಂತ ಕೇಳಿದ್ದೆ. ಚಿತಾಗ್ನಿಯಿಂದ ಚಂದ್ರಿಕೆಗೆ ನೆಲದ ಕಣ್ಣು ಹೊರಳಿದೆ. ಈ ಕಡೆ ಬದುಕಿನ ಕಡೆ ಹೊರಳಿ, ಇಲ್ಲಿ ಬನ್ನಿರಿ. ಬೆಳೆದಿಂಗ್ಳಿದೆ ಹಸು ಕರು ತುಳಿದ ಕಲ್ಲು ಮುಳ್ಳು ಬೇಲಿಗಳು ಬೇಲಿಗೆ ಉರುಳಿದೆ. ಹಸು ಕರು ತುಳಿದ ಕಲ್ಲು ಮುಳ್ಳು ಅಂತ ಇಟ್ಕೊಳ್ಳಿ. ಹಸು ಕರು ಪ್ರಾಣಿ ಪಕ್ಷಿ, ಒಟ್ಟೊಟ್ಟಿಗೆ ಜೋಡಿ ಪದ ಬರುತ್ತಲ್ಲ, ಆ ಕಲ್ಲು ಮುಳ್ಳು ತುಳಿದ್ವಲ್ಲ, ಅವೆಲ್ಲ ಏನು ಕಾಲ್ಗೇನು ಚುಚ್ಚಲಿಲ್ಲ, ಗಾಯ ಮಾಡಲಿಲ್ಲ. ಬೇಲಿಗುರುಳಿದೆ, ಬೇಲಿ ಕಡೆ ಉರುಳೋಯ್ತು, ಅದು ಕಷ್ಟ ಎಲ್ಲ ಕಳೆದೋಯ್ತು, ಕಷ್ಟ ಕಳೆದು ಮುಂದೆ ಕೊಟ್ಟೋಗ್ಬಿಡ್ಬೇಕು. ಇದಾಗಿ ಬಿರಿದ ದಾಳಿಂಬೆ ಅಂತಾರೆ, ಇದೊಂದು ತುಂಬ ಚೆನ್ನಾಗಿದೆ. ದಾಳಿಂಬೆ ಹಣ್ಣನ್ನ ಅಂಗಡಿನಲ್ಲಿ ಮಾರೋರು ಒಂದು ಹಣ್ಣು ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಐದು ದಳ ಥರ ಬಿಡಿಸಿಟ್ಟಿರ್ತಾರೆ. ನೀವು ಗಮನಿಸಿ, ದಾಳಿಂಬೆ ಹಣ್ಣು ಒಳಗಡೆ ಹೇಗಿದೆಯೋ ನಮಗೆ ಗೊತ್ತಿರೋದಿಲ್ಲ, ಅಲ್ಲ ಬಿಡಿಸೋವರೆಗೂ ಹೀಗಿದೆ ನಮ್ಮ ಅಂಗಡಿ ಹಣ್ಣು ಅಂತ ಬಿಡಿಸಿಟ್ಟಿರ್ತಾರೆ. ಐದು ದಳವಾಗಿ ಬಿಡಿಸಿಟ್ಟಿರ್ತಾರೆ. ಅದನ್ನು ಗಮನಿಸಿ, ಆ ಆರ್ಟಿಸ್ಟಿಕ್ ಇದೆಯಲ್ಲ, ಕಲೆಗಾರಿಕೆ ಇದೆಯಲ್ಲ. ನಗೆ ನೀರು ಒಡೆದು ಹಳದಿಯಲ್ಲಿ ಕೆಂಪರಳಿದೆ. ಹಳದಿ ಕೆಂಪು ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಇನ್ಯಾವುದೋ ಒಂದು ಬಣ್ಣ ಬರುತ್ತೆ ಎರಡು ಸೇರಿದ್ರೆ. ಬದುಕು ಆ ಥರ ಬಣ್ಣವಾಗಿ ಅರಳತಾ ಇದೆ. ನೀರ ಮೇಲೂ ನೆಲದ ಮೇಲೂ ಬೆರಳ ಇದರ ನೆರಳಿದೆ. ಬೆರಳು ಐದು, ಬೆರಳು ಐದು ದಳ ಆಯಿತು, ಐದು ಬೆರಳು. ಇಲ್ಲಿ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟ ಹಾಗೆ ಐದು ಐದು ಅದೇನು ಪಂಚಭೂತಗಳು ಇತ್ಯಾದಿ ಏನು ಹೇಳ್ತಾರಲ್ಲ, ಅದು ಯಾವುದನ್ನು ಸಿಂಬಲ್ ಆಗಿ ಇಟ್ಕೊಂಡು ಅಲ್ಲೂ ಐದು ಇಲ್ಲೂ ಐದು ಬೆರಳು
ಬಳಸ್ತಾರೆ ಅಂತ ಒಂದು. ಆಮೇಲೆ ಒಂದು ಕೈಗೆ ಐದು ಬೆರಳು ತಾನೇ, ಐದೂ ಬೆರಳು ಇಲ್ದೇ ಏನು ಮಾಡೋಕ್ಕಾಗಲ್ಲ ತಾನೇ, ಹಾಗೆ ಅಂತ ಒಂದು. ಗೋರಿ ದೀಪದ ಕೆಳಗೆ ಹಲ್ಲಿ ಐದರ ಹರಕೆ, ಮತ್ತೆ ಐದು ಬಂತು ನೋಡಿ. ತಳವಿರದ ತಟ್ಟೆಯಲ್ಲಿ ಐದು ಗೆಜ್ಜೆ, ಪಳೆಯುಳಿಕೆ ಕನಸಾಚೆ ಗೈದು ಬಣ್ಣದ ಹಸೆಗೆ ಬಂದ ಸುಂದರಿ ನಿನಗೆ ಎಷ್ಟು ಲಜ್ಜೆ. ಬದುಕು ಹೇಗಿದೆ ನೋಡಿ ಇಲ್ಲಿ. ಗೋರಿ ದೀಪದ ಕೆಳಗೆ, ಸತೋದವರು ಗೋರಿ ಇದೆಯಲ್ಲ ಸಮಾಧಿ, ಅಲ್ಲಿ ದೀಪ ಹಚ್ತಾರೆ ಒಂದಷ್ಟು ದಿವಸ ಅಲ್ವೇ, ಸ್ಮಶಾನದಲ್ಲಿ ಮನೆಯಲ್ಲೂ ದೀಪ ಹಚ್ಚಿಟ್ಟಿರ್ತಾರೆ ತಾನೆ. ಹಲ್ಲಿ ಐದರ ಹರಕೆ, ಹಲ್ಲಿ ಇದೆ, ಹಲ್ಲಿಲಿ ಲೊಚ್ಚಿಕೊಟ್ಟಿದ್ರೆ ಅದೇನು ಶುಭ ಅಂತಲ್ಲ ಮನೆಯಲ್ಲಿ ಒಳ್ಳೇದಾಗತ್ತಂತಲ್ಲ, ಅದು ಐದು ಸಲ ಲೊಚ್ಚಿಕೊಟ್ಟಿದೆ. ಹಲ್ಲಿ ಐದು ಸಲ ಕುಟ್ಟುತ್ತೋ ಎರಡು ಸಲ ಕುಟ್ಟುತ್ತೋ ಗೊತ್ತಿಲ್ಲ ನನಗೆ, ಅದು ಲೊಚ್ಚ ಲೊಚ್ಚ ಅನ್ನತ್ತಲ್ಲ, ಇಲ್ಲಿ ಐದು ಸಲ ಲೊಚ್ಚ ಅಂತಿದೆ. ತಳವಿರದ ತಟ್ಟೆಯಲ್ಲಿ ಐದು ಗೆಜ್ಜೆ, ಈ ತಟ್ಟೆ ಇದೆಯಲ್ಲ ಇದಕ್ಕೆ ತಳನೇ ಇಲ್ಲ, ತಳದ ಬದಲು ಐದು ಗೆಜ್ಜೆ ಇದೆ ಅಲ್ಲಿ ಅಂತ. ಎಲ್ಲ ತಟ್ಟೆ ಅಂದರೆ ತಟ್ಟೆ ಅಂತಲೇ ಆಗಬೇಕಂದಿಲ್ಲ, ಇಲ್ಲಿ ಐದು ಐದು ಅಂತ ಬರ್ತಾ ಇದೆ ನೋಡಿ. ಇಲ್ಲಿ ಅದು ಗೆಜ್ಜೆ ಅನ್ನೋದು ಶೃಂಗಾರಕ್ಕೆ ಸಂಕೇತ. ಪಳೆ ಉಳಿಕೆ, ಪಳೆ ಉಳಿಕೆ ಅಂದರೆ ಹಳೆ ಹಳೇದು, ಹಳೆ ನಾಣ್ಯ, ಹಳೆ ಪುಸ್ತಕ, ಹಳೆ ಬಿಲ್ಡಿಂಗು, ಇವೆಲ್ಲ ಪಳೆ ಉಳಿಕೆಗಳು. ಕನಸ ಆಚೆಗೆ, ನಮ್ಮ ಕನಸಿದೆಯಲ್ಲ ಆಚೆಗೆ, ಐದು ಬಣ್ಣದ ಹಸೆಗೆ, ಬಣ್ಣ ಬಣ್ಣದ ರಂಗೋಲಿ ಎಲ್ಲ ಹಾಕಿ ಹಸೆ ಬಿಡ್ತಾರೆ, ಬಂದ ಸುಂದರಿ ಲೈಫ್ ಜೀವನ. ಏನೇ ಸುಂದರಿ, ಓಹೋಹೋ ಇಷ್ಟೊಂದು ಅಲಂಕಾರ ಬಂದು ಮಾಡ್ಕೊಂಡು ಬಂದಿಯಲ್ಲ, ನಿನಗೆ ಎಷ್ಟು ಲಜ್ಜೆ. ಚೆನ್ನಾಗಿದೆ ನಾಚಿಕೆ ಅಲ್ಲ, ಇಷ್ಟೆಲ್ಲ ಆಗೋದ್ಮೇಲೆ ಈ ಥರನೂ ತಿರ್ಕೊಳತ್ತ ಬದುಕು, ಹಾಂ ತಿರ್ಕೊಳತ್ತೆ ಅಂತ. ಈಗ ಬರ್ತಾರೆ ನೋಡ್ರಿ, ಗಂಟೆ ಎಷ್ಟೆಂದು ಕೇಳಿದೆ ನೀನು, ಅಷ್ಟು ಮೊದಲನೇ ಪದ್ಯದಲ್ಲಿ ಕೇಳಿದ್ರು ಗಂಟೆ ಎಷ್ಟೆಂದು ಕೇಳಿದರು, ಏನೇ ಹೇಳಲೆ ನಾನು ಅಂತ ಶುರು ಮಾಡಿದ್ರು ತಾನೇ. ಗಂಟೆ ಎಷ್ಟೆಂದು ಕೇಳಿದೆ ನೀನು ಅಲ್ವಾ, ನೀ ಕೇಳಿದೆ ಅಲ್ವಾ ಆಗಲೇ, ಒಂದು ಪೇಜ್ ಹಿಂದೆ ಎರಡು ಪೇಜ್ ಹಿಂದೆ ಕೇಳಿದೆ ಅಲ್ವಾ ನೀನು, ಆಗ 36 ನಿಮಿಷ ಆಗೋಯ್ತು, ಆಗಲೇ ಕೇಳಿದೆ ಅಲ್ಲಮ್ಮ ಪ್ರಶ್ನೆ. ಹೇಳಿದ್ದೀನಿ ನಾನು, ಉತ್ತರ ಕೊಟ್ಟನ ನಿನಗೆ, ಇಲ್ಲ ಯಾಕೆ ಅಂದರೆ ಗಡಿಯಾರ ನಡೆದಷ್ಟು ಗಂಟೆ. ಎಲ್ಲಿದೆ ಗಂಟೆ? ಆ ಗಡಿಯಾರ ನಡೀತು, 6 ಅಂತ ತೋರಿಸ್ತು ಬೆಳಗಾಯಿತು ಅಂದ್ರಿ, ಮತ್ತೆ 6 ಅಂತ ತೋರಿಸ್ದ್ರೆ ಸಾಯಂಕಾಲ ಆಯಿತು ಅಂದ್ರಿ, ಮತ್ತೆ 6 ಅಂತ ತೋರಿಸಿದ್ರೆ ಬೆಳಗ್ಗೆ ಆಯಿತು ಅಂತೀರಿ. ಅದು ಏನು ತೋರಿಸುತ್ತೋ ಅದನ್ನೇ ತೋರಿ. ಅಕಸ್ಮಾತ್ ಅದೇನಾರು ನಿಂತೋಗಿದ್ದರೆ, ಸ್ಲೋ ಆಗಿದ್ದರೆ ನಿಮಗೆ ಗೊತ್ತಾಗೋದೇ ಇಲ್ಲ. ಇನ್ಯಾರೋ ಬಂದು ಹೇಳಬೇಕು, ಇನ್ನೇನೋ ಆಗಬೇಕು, ಇನ್ನೆಲ್ಲೋ ನ್ಯೂಸ್ ಶುರು ಆಗಬೇಕು. ಆಗ ಇದೇನು ಗಡಿಯಾರ ಇನ್ನೂ 10 ನಿಮಿಷ ಸ್ಲೋ ಇದೆ, ಹಾಂ ನ್ಯೂಸ್ ಶುರುವಾಗೋಯ್ತು ಅಂತಾರೋ, 10 ನಿಮಿಷ ಫಾಸ್ಟ್ ಇದೆ ಅಂತನೋ ಅನ್ಕೋತೀರಲ್ವೇ ಅಂತ ಹೇಳಿ. ಆಮೇಲೆ ಆ್ಯಕ್ಚುಲಿ ಎರಡು ಸಾಲನ್ನ ನಾನು ಕವಿತೆಯ ಪ್ರಾರಂಭಕ್ಕೆ ನೋಡಿದ್ದೆ, ಈ ಕೊನೆಯಲ್ಲಿ ಕೊಟ್ಟಿದ್ದಾರೆ, ಇದು ಒಂಥರ ಚೆನ್ನ. ನಮ್ಮ ನವ್ಯ ಕವಿಗಳೇನು ಮಾಡ್ತಿದ್ರು, ಲಂಕೇಶ್ ಶುರು ಮಾಡಿದ್ದು ಅನಿಸುತ್ತೆ, ತಮ್ಮನ್ನು ಹಿಂದೆ ಸಂಸ್ಕೃತ ಸುಭಾಷಿತಗಳನ್ನು ಹಾಕ್ತಾಯಿದ್ರು ನಮ್ಮ ಹಳೆ ಕವಿಗಳು. ಹಾಗೆ ಇವರು ಇಂಗ್ಲೀಷ್ನ ಯಾವುದೋ ಒಂದು ಕವಿಯ, ಒಂದು ಕವಿಯ ಹೆಸರು ಕೂಡ ನೋಡಿದ ನೆನಪಿದೆ ಅದನ್ನು. ಕವಿತೆ ಅಂದರೆ ಏನು, ಯಾಕೆ ನಾನು ಇಷ್ಟೊಂದು ವರ್ಣಿಸ್ದೆ ಗೊತ್ತಾ? ಇಟ್ ಈಸ್ ನಾಟ್ ಎನ್ ಎಕ್ಸ್ಪ್ಲನೇಷನ್ ಆಫ್ ಥಿಂಗ್ಸ್, ವಿಷಯಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಇಲ್ಲಿ. ಇಟ್ ಈಸ್ ಸಮಥಿಂಗ್ ಬೆಟರ್, ಅದಕ್ಕಿಂತ ಸ್ವಲ್ಪ ಬೆಟರ್, ಬೆಸ್ಟ್ ಅಂತ ಹೇಳ್ತಾ ಇಲ್ಲ ನೋಡಿ. ಬೆಸ್ಟ್, ನಾನು ಬೆಸ್ಟ್ ಅಲ್ಲ, ನನಗಿಂತ ಮುಂದೆ ಬೆಸ್ಟ್ ಆದವರು ಬರಬಹುದು. ಇಟ್ ಈಸ್ ಸಮಥಿಂಗ್ ಬೆಟರ್, ಎಕ್ಸ್ಪ್ಲನೇಷನ್ ಆಫ್ ಲೈಫ್ಗಿಂತ ಸ್ವಲ್ಪ ಬೆಟರಾಗಿ ನಾನು ಹೇಳಿದ್ದೀನಿ ಅಷ್ಟೇ ಅಂತ. ಕವಿಯ ಹೆಸರು ನಾಲ್ಗೆ ತುದಿಗೆ ಬರ್ತಾ ಇದೆ. ಆ್ಯಕ್ಚುಲಿ ನನ್ನ ಹತ್ರ ಪುಸ್ತಕ ಇದ್ರೆ ನೋಡಿ, ನಾನು ಮುಂದಿನ ಕ್ಲಾಸ್ನಲ್ಲಿ ಕ್ಲಾರಿಫೈ ಮಾಡ್ತೀನಿ. ಇಷ್ಟನ್ನ ನಾವು ನವ್ಯ ಕಾವ್ಯದಲ್ಲಿ ಇದು ಮಾಡಬೇಕು. ಬಹುಶಃ ಹೆಚ್ಚು ಕಮ್ಮಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು. ವಿ ಹ್ಯಾವ್ ಟು ಎಕ್ಸ್ಪ್ಲಾಯ್ಟ್, ಒಳಗೆ ಅಡಗಿರುವುದನ್ನು ಹೊರಗೆ ಎಳೆದು ತೆಗಿಬೇಕು. ಬಹುಶಃ ಕೀರಂ ಬದುಕಿದ್ದಿದ್ರೆ, ಈ ಪದ್ಯ ಮಾಡಿದರೆ ಅವರು ಬೇರೆ ರೀತಿ ಮಾಡ್ತಿದ್ರು. ಡಿ ಆರ್ ನಾಗರಾಜ್ ಬದುಕಿದ್ದಿದ್ರೆ ಅವರು ಬೇರೆ ರೀತಿ ಮಾಡ್ತಿದ್ರು. ಎಮ್ ಎಸ್ ಆಶಾದೇವಿ ಮಾಡಿದಾರೋ ನನಗೆ ಗೊತ್ತಿಲ್ಲ, ಕೇಳಿ ಮಾಡಿದರೆ ಖಂಡಿತ ಅವ್ರು ಬೇರೆ ರೀತಿ ಮಾಡ್ತಾರೆ. ನಾಳೆ ನೀವೇ ಎಲ್ಲ ಮುಂದೆ ಉಪಾಧ್ಯಾಯರಾದ ಹೋದಾಗ ನೀವೂ ಬೇರೆ ರೀತಿ ಮಾಡ್ತೀರ. ಇದು ನವ್ಯ ಕಾವ್ಯದ ಇದು ಈ ಪದ್ಯ ಅರ್ಥ, ಬಹಳ ಒಳ್ಳೆ ಪದ್ಯ ಕನ್ನಡದ ಸಾಹಿತ್ಯದಲ್ಲಿ. ಮತ್ತು ಅಡಿಗರು ಹೇಳಿದ್ರಲ್ಲ, ಈ ನವೋದಯ ಕವಿಗಳಿಗೆ ಬರೀದೇನೆ ಇನ್ನೇನು ಇಲ್ಲ ಅಂತ. ಮತ್ತು ನವೋದಯ ಕವಿಗಳನ್ನು ನೋಡೂ ಇದ್ದೀವಿ ನಾವಾಗಲೇ. ಸಮರ್ಥವಾದ ಉತ್ತರವನ್ನು ಕೆ ಎಸ್ನ ಕೊಟ್ಟರು, ಅದು ನವೋದಯದಿಂದ ಬಂದವರು. ಏಕದಮ್ ಇಂತಹ ಕವಿತೆಯನ್ನು ಬರೆಯೋದಿದೆಯಲ್ಲ ಏನು. ಇಲ್ಲಿಂದ ಮುಂದೆ ತೆರೆದ ಬಾಗಿಲು ಮನೆಯಿಂದ ಮನೆಗೆ ಬರುವ ವೇಳೆಗೆ ಅವರು ಸ್ವಲ್ಪ ಸರಳತೆಯನ್ನು ಅವಲಂಬಿಸ್ತಾರೆ, ಮತ್ತು ಬದುಕಿನ ಅರ್ಥವನ್ನು ಇನ್ನಷ್ಟು ಗಂಭೀರವಾಗಿ ಕೊಡ್ತಾರೆ.
ಇಲ್ಲಿ ಯಾಕಿಷ್ಟು ಜಟಿಲ ಮಾಡಿದ್ದಾರೆ ಅಂದರೆ, ನಮಗೂ ನವ್ಯ ಕಾವ್ಯ ಬರೆಯೋಕ್ಕೆ ಬರುತ್ತೆ ತಿಳ್ಕೊಳ್ಳಿ ಅನ್ನೋ ಚಾಲೆಂಜ್ ಇದೆ ಅಲ್ಲಿ. ಅದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು, ಬಹುಶಃ ಇವರ ಅನೇಕ ಪದ್ಯಗಳು ಒಂದೊಂದು ತರಗತಿಯನ್ನು ಕೇಳ್ತವೆ. ನಮಸ್ಕಾರ.